वेदांत परंपरिया ताई बेरागिरव आरुण ज्योति पूज्य शिवपुत्र अर्चन वरना प्रार्थने माड़ी नम्मगे मेलारा आत्म कल्याण कर्तृगळु निरंतरवागी शास्त्र स्तोत्रगळ मूलक नम्मन्नु उद्धरिसिदंत पूज्य गुरुगळवर पवित्र चरण कमलगळन्नु प्रार्थिसि शक्ति नगर सुक्षेत्रद बसवेश्वर कल्याण मंटपदल्लि नडेदिरुवंत आरुण ज्योति रथयात्रेय पावन समारंभद ನೇತೃತ್ವವನ್ನು ವಹಿಸಿ ನಿರಂತರವಾಗಿ ತಮ್ಮೆಲ್ಲರಿಗೂ ಶಾಸ್ತ್ರವನ್ನು ಉಪದೇಶ ಮಾಡುತ್ತಿರುವಂತಹ ಪೂಜ್ಯಪಾದರಾದ ನೀರಮಾನ್ಯ ಹಾಗೂ ಶಕ್ತಿ ನಗರದ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ನಿಜಗುಣ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಇದುವರೆಗೂ ತಮ್ಮೆಲ್ಲರಿಗೂ ದಿವ್ಯವಾಣಿಯನ್ನು ಸ್ಮರಿಸಿದಂತಹ ಪೂಜ್ಯರಾದ ಕಲ್ಲೂರಿನ ಶಿವರಾಮಾನಂದ ಮಹಾಸ್ವಾಮಿಗಳಲ್ಲಿ ತತ್ಪೂರ್ವದಲ್ಲಿ ಚಿಂತನವನ್ನು ಎಡೆ ಮಾಡಿದಂತಹ ಮಾಧವ ಶ್ರೀ ಅಕ್ಕಮಹಾದೇವಿಯವರ ಪವಿತ್ರ ಪಾದಗಳಲ್ಲಿ ಮಠಮಾರಿಯ ಸರ್ವಪೂಜ್ಯ ಜ್ಞಾನಾನಂದ ಮಹಾಸ್ವಾಮಿಗಳವರ ಸೂಚನೆಗಳಲ್ಲಿ ಮೈದರಗಿ ತಾವರಗೆರೆ ಬೂದಿಹಾಳದ ಎಲ್ಲ ಪೂಜರಲ್ಲಿ ಅತ್ತನೂರಿನ ಪೂಜರಲ್ಲಿ ವಿಟ್ಟಿಮಲ್ಕಾಪುರದ ನಿಯೋಜಿತ ಉತ್ತರಾಧಿಕಾರಿಗಳಲ್ಲಿ ಶಿವಸ್ವರೂಪಿಗಳು ತಮ್ಮೆಲ್ಲರಲ್ಲಿ ಶರಣರು ಶಿವಶರಣಾರ್ಥಿ ಇದುವರೆಗೂ ತಾವೆಲ್ಲ ಗುರುಗಳ ಮಹತ್ವದ ಕುರಿತು ಚಿಂತನೆಯನ್ನು ಕೇಳಿದ್ದೀವಿ. ಒಬ್ಬ ಶ್ರೇಷ್ಠ ಸದ್ಗುರುನಾಥ ಸಮಾಜಕ್ಕೆ ಮಾಡುವಂತಹ ಮಹತ್ವಕಾರ ಬಹಳ ದೊಡ್ಡದು. ಗುರು ಅನ್ನುವಂಥದ್ದೇ ಅಂಥ ಮಹತ್ವದ್ದು. ಕೈವಲ್ಯ ಪದ್ಧತಿಯ ಮೊದಲನೆಯ ಪದ್ಯ ಸೂತ್ರ ಪದ್ಯದಲ್ಲಿ ಶ್ರೀಗುರು ವಚನೋಪದೇಶವನ್ನಾಲಿಸಿದಾಗಳಬಹುದು ನರರಿಗೆ ಮುಕ್ತಿ ಅಲ್ಲಿಂದ ಆರಂಭ ಆಗ್ತದೆ. ಅಂತ ಶ್ರೀಗುರುವಿನ ವಾಣಿಯನ್ನ ಕನ್ನಡದಲ್ಲಿ ಪ್ರಸ್ಥಾನತ್ರಯಗಳನ್ನು ಬಟ್ಟಿ ಇಳಿಸಿದಂತೆ ಕನ್ನಡದ ಮುಮುಕ್ಷುಗಳಿಗೆ ನೀಡಿದಂಥವರು ಶ್ರೀಮನ್ನಿಜಗುಣಶಿವಿಗೆ. ಅವ್ರು ಹೇಳ್ತಾರೆ, ಶ್ರೀ ಗುರು ನಿಜ ಶಿಷ್ಯಂಗ ಅನುರಾಗಂ ಮಿಗೆ ಮುಕ್ತಿ ಮಾರ್ಗಮಂ ತಿಳುಕಿದನು ಅದನೀ ಗಾನಿಂತಿ ಕನ್ನಡ ಮಾಗಿರೆ ಸಲಿಶಂಭು ಲಿಂಗ ವರವೆಂದು ಸುಬ್ಬೆ. ಅಂಥ ಯೋಗಿಗಳು ನಿಜಗುಣರಂಥ
ಕವಿತಾ ಶಕ್ತಿ ಅವರು ಮಾಡಿದಂತ ಪ್ರತಿಯೊಂದು ಕಾವ್ಯದ ಸೊಗಸು ಹಾಡುವುದರಲ್ಲಿ ಒಂದು ಆನಂದ ಕೇಳುವುದರಲ್ಲಿ ಒಂದು ಆನಂದ ನಾವು ಮಾಡುವಂತ ಭಾಷೆನೇ ನಮ್ಮ ಭಾಷೆಯಲ್ಲೇ ಎಷ್ಟು ಆನಂದಪೂರ್ಣವಾಗಿ ಅವರು ಜೋಡಿಸಿದ್ದಾರೆ ಅಂತ ಕೇಳಿದರೆ 500 ವರ್ಷಗಳು ಗತಿಸಿದರೂ ಸಹಿತ ಯಾರು ಹಾಡಿದ್ರು ಅಂದ ನೀಡಿದಂಥ ಆನಂದವನ್ನು ಇಂದಿಗೂ ನೀಡ್ತಾ ಇದ್ರೆ ಅದು ನಿಜಗಳ ಕೈವಲ್ಯ ಸಾಹಿತ್ಯ ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ತಾರಂತ ಭಜನೆ ಸಾಹಿತ್ಯ ಎಷ್ಟು ಹಾಡಿದ್ರು ಬ್ಯಾಸರಿಲ್ಲ ಬ್ಯಾಸರಿಲ್ಲದಂಗೆ ಹಾಡಿದ್ರೆ ಸಾಹಿತ್ಯ ಎಷ್ಟು ಕೇಳಿದ್ರು ಬ್ಯಾಸರ ಅನಿಸ್ತ ಎಷ್ಟು ಸರಿ ಆ ಪದ್ಯ ಕೇಳಿದ್ರು ಗುರುಗಳು ಗುರು ಬ್ರಹ್ಮ ಗುರು ವಿಷ್ಣು ಮಂತ್ರವನ್ನು ಎಷ್ಟು ಸರಿ ಹೇಳಿದ್ರು ಲೆಕ್ಕನೇ ಇಲ್ಲ ನಾನು ಕೇಳಿದೆ ಯಾಕಿಷ್ಟು ಶರೀರಕ್ಕೆ ತ್ರಾಸಿದ್ರು ಆ ಮಂತ್ರ ಎಷ್ಟು ಸರಿ ಹೇಳುತ್ತೀರಿ ಅಂತೆ ಅವರಂದ್ರು ಯಾರು ಗುರು ಬ್ರಹ್ಮ ಗುರು ವಿಷ್ಣು ತಪ್ಪಾಗಿ ಉಚ್ಚಾರ ಮಾಡಿದ್ರು ಅಂದ್ರೆ ಅವರು ಅದನ್ನು ಕರೆಕ್ಟ್ ಹೇಳುತ್ತಾರೆ ಮುಂದಿನ ಶ್ಲೋಕನೇ ಹೇಳುತ್ತಿದ್ದಿಲ್ಲ ಸುಮಾರು ಅವರು ಬದುಕಿನೊಳಗೆ 10,000ಕ್ಕಿಂತಲೂ ಹೆಚ್ಚು ಸಾರಿ ಒಂದು ಶ್ಲೋಕ ಅವ್ರು ಕಲಿಸಿದ್ರೆ ಅದು ಗುರು ಬ್ರಹ್ಮ ಗುರು ವಿಷ್ಣು ಕುಲದೇವ ಮಹೇಶ್ವರ ಕೂಡಲೇ ಎಲ್ಲ ಅದನ್ನು ಅಳಿಸೇ ಬಿಡ ಅಷ್ಟು ಹೇಳಿದ್ರು ಅದಕ್ಕೆ ನನಗೆ ಇನ್ನೂ ಆನಂದ ಇಲ್ಲ ಅಂತಿದ್ರು ಹೇಳಿದ ಸತ್ಯವಾಗಿ ಆನಂದ ಕೊಡುತ್ತದೆ ಯಾಕ ಅಂತ ನಾನು ಕೇಳ್ತಿದ್ದೆ ಅವಾಗ ನಾನು ನಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ತೀನಪ್ಪ ನನ್ನ ಗುರುಗಳನ್ನ ಭಾವದಲ್ಲಿ ತಂದುಕೊಂಡಾಗ ನೀನೇ ಬ್ರಹ್ಮ ನೀನೇ ವಿಷ್ಣು ನೀನೇ ಮಹೇಶ್ವರ ಅಂದಾಗ ನನ್ನ ಶರೀರದ ನೋವೆಲ್ಲ ಮಾಯಾಗಿ ಆತ ಕಣ್ಣು ಮುಂದೆ ಬಂದು ನಿಂತಾರಪ್ಪ ಅದಕ್ಕೆ ಆ ಮಂತ್ರದ ನನ್ನ ಶಕ್ತಿ ಅಂತ ಆ ಪದ್ಯದ ತಾಕತ್ತ ಹೇಳಿದಂಗೆಲ್ಲ ಹೊಸತನ ಹೇಳಿದಂಗೆಲ್ಲ ರೋಮಾಂಚನ ಹೇಳಿದಂಗೆಲ್ಲ ಪರಪ್ರಂತ ಅಂತ ನಿಜಗುಣ ಆ ಪದ್ಯಗಳಲ್ಲಿರುವಂತ ಶಕ್ತಿ ಯಾವುದು ಅಂದ್ರೆ ಅಂತ ದಿವ್ಯ ಜ್ಞಾನಿಗಳಾಗಿದ್ದರು ಸಹಿತ ಅವ್ರು ಹೇಳೋ ಮಾತು ಏನು ಅಂದ್ರೆ ಸಲಿ ಶಂಭುಲಿಂಗದ ವರಬಿಂದು ಸುರ್ವೆನು ನಾನು ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ ನಿಜಗುಣ ಹಾಡ್ತಾನಂತ ತಿಳ್ಕೊಬೇಡ್ರಿ ನನ್ನ ಒಳಗ ಕೂತು ಶಂಭುಲಿಂಗ ಏನು ನುಡಿಸ್ತಾನಲ್ಲ ಅದನ್ನ ನಾನು ನುಡಿತೀನಿ ಅಂತ ನಿಜಗುಣ ಹೇಳಬೇಕಾಗಿತ್ತು ಅಂದ್ರೆ ನಾವು ನೀವು ಎಷ್ಟು ಸಣ್ಣವರು ಅನ್ನೋದನ್ನ ಲೆಕ್ಕಿಟ್ಟುಕೊಂಡು ಕಾಶಿ ಹೊರಟಿದ್ವಿ ಹೇಗಿರ್ತದೆ ಜ್ಞಾನಿಗಳ ನೀವು ನಿಜಗಳ ಶಿವಯೋಗಿಗಳು ಶಂಭುಲಿಂಗದ ಒಲವಿಂದ ನಾನು ಹೇಳ್ತೀನಿ ಅಂತ ಅವರು ಕಾಶಿಗೆ ವಿಶ್ವನಾಥರ ಕ್ಷೇತ್ರಕ್ಕೆ ಹೊರಟಾಗ ಹೈದರಾಬಾದ್ ಏರ್ಪೋರ್ಟ್ ಬೀದರ್ದ ಶಿವಕುಮಾರ್ ಬೆಳೆದಿದ್ದರು ಗುರುಗಳು ನಾವು ಸುಮಾರು 10 ಜನ ಬಂದರು ಹೈದರಾಬಾದ್ ಏರ್ಪೋರ್ಟಿಗೆ ಗುರುಗಳು ಸ್ಪೆಷಲ್ ವೀಲ್ ಚೇರ್ ಮಾಡಕ್ಕೆ ಬಂದರು ಹಾಕಿತ್ತು ಗುರುಗಳು ಬಾಜುಕ್ಕೆ ನಾನು ಕಿರಿಕಿ ನಂದಿತ್ತು ನನ್ನ ಬಾಜು ಗುರುಗಳು ಅಕ್ಕಡಿಗೆ ಶಿವಕುಮಾರ್ ಆಚಾರ್ಯ ಏರ್ಪೋರ್ಟಿಂದ ಹಿಂಗೆ ಸ್ವಲ್ಪ 1 ನಿಮಿಷ ಆಗಿತ್ತು ಫ್ಲೈಟ್ ಟೇಕ್ ಆಫ್ ಆಗಿ ವಿಮಾನ ಹಾರಿ 1 ನಿಮಿಷ ಇನ್ನೂ ಆಗಿರಲಿಲ್ಲ ಕೆಳಗೆ ನೋಡುವ ಒಂದು ರಜ ಅಂತ ಭಾಳಷ್ಟು ಸರಿ ವಿಮಾನದಲ್ಲಿ ಅಡ್ಡಾಡಿದ ಅನುಭವ ಗುರುಗಳು ಹೇಳ್ತಾ ನೋಡಬೇಕು ಅಂತ ಸುಮ್ಮನೆ ಕೆಳಗೆ ನೋಡಿದೆ 10-15 ಸೆಕೆಂಡ್ಗಳ ಕಾಲ ಕೆಳಗೆ ಹಿಂಗೆ ನೋಡಿ ಮತ್ತೆ ಗುರುಗಳ ಮುಖ ನೋಡಿದ ತಕ್ಷಣ ಏನನ್ನಿಸ್ತು ಅಂತ ಕೇಳಿದೆ ಸುಮ್ಮ ಇದ್ದೆ ಏನನ್ನಿಸ್ತು ಅಂತ ಕೇಳಿದ್ರೆ ಸುಮ್ಮ ಇದ್ದೆ ನೋಡು ಹೈದರಾಬಾದ್ ಬಂದಾಗ ಹೈದರಾಬಾದ್ ಎಷ್ಟು ದೊಡ್ಡದು ಕಾಣ್ತಿತ್ತು ಆ ಹೈದರಾಬಾದ್ ಒಳಗೆ ಏರ್ಪೋರ್ಟ್ ಎಷ್ಟು ದೊಡ್ಡದು ಅನಿಸ್ತಿತ್ತು ನಾವು ವಿಮಾನದ ಬೂತ್ ಇನ್ನೂ 1 ನಿಮಿಷ ಆಗಿಲ್ಲ ಮ್ಯಾಲ ಹಾರಿದ್ವಿ ಅಂದ ತಕ್ಷಣ ಇಡೀ ಏರ್ಪೋರ್ಟ್ ಸಣ್ಣದಾಗ್ಯದ ಇನ್ನೊಂದು ನಿಮಿಷ ತಡೆದ್ರ ಹೈದರಾಬಾದ್ ಏನಿಗೆ ಕಂಡ ಕಾಣ್ತದ ಮತ್ತೊಂದು ನಿಮಿಷ ಹೋದ್ರೆ ಹೈದರಾಬಾದ್ ಏನೈತಿ ಅಂತ ಗೊತ್ತಾಗಂಗಿಲ್ಲ ಮನುಷ್ಯ ಎತ್ತಕ್ಕೆ ಹೋದಂಗೆಲ್ಲ ಜಗತ್ತು ಸಣ್ಣದಾಗೈತಪ್ಪ ಇಷ್ಟು ನೆನಪಿಟ್ಟುಕೊಂಡಿಲ್ಲ ಅಂತ ಅಧ್ಯಾತ್ಮದ ಆನಂದದಲ್ಲಿ ಎಷ್ಟು ಎತ್ತರಕ್ಕೆ ನಾವು ಹೋಗ್ತೀವಿ ಅಂತ ಆನಂದ ಇರ್ತದೆ ಸುಮ್ಮನೆ ನಂದು 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 ಮ್ಯಾಲೆ ಹೋದಂಗೆಲ್ಲ ಜಗತ್ತ ತನ್ನ ಮನೆ ಅಂತ ತಿಳ್ಕೊಂಡಂತ ಮಹಾತ್ಮನಿಗೆ ಯಾವುದು ಯಾವುದು ಬರುತ್ತೆ ಯಾವುದು ಸಹ ಗುರು ಅಂದ್ರೆ ಅಂತ ಶಂಭುಲಿಂಗದ ವರವಿಂದು ಸುರುವೆನು ಅವರಿಗೆ ಅಹಂಕಾರ ಅನ್ನುವಂಥದ್ದು ಎಳ್ಳಷ್ಟು ಇರಲಿಲ್ಲ ಅಹಂಕಾರ ಬಂತು ಅಂದ್ರೆ ಆತ ಮಹಾತ್ಮನೇ ಅಲ್ಲ ನಿಜವಾದ ಶಿವಯೋಗಿ ಪದ್ಯವೇ ಸಾಕ್ಷಿ ಅವ್ರು ಎಂತ ಅಭಿಮಾನದಿಂದ ಹೇಳ್ತಾರಂದ್ರೆ ಆನು ಈಗ ಇಂತು
ಕನ್ನಡ ಮಾಗಿರೆ ಯಾವ ಭಾಷೆಯೊಳಗೆ ನಾನು ಹೇಳಕ್ ಬರ್ತೀನಿ ಅಂದ್ರೆ ನಮ್ಮ ತಾಯ್ನಾಡಿನ ಭಾಷೆ ಕನ್ನಡದೊಳಗೆ ಹೇಳ್ತೀನಿ ಮಾತನ್ನು. ಸಂಸ್ಕೃತ ಬರಂಗಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಉಪನಿಷತ್ತುಗಳನ್ನು ಓದಿದ ಅರ್ಥ ಆಗಂಗಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಸಂಸ್ಕೃತದ ಸಾರ ಎಲ್ಲ ಪ್ರಸ್ತಾವನೆಗಳನ್ನ ಭಗವದ್ಗೀತಾ ಬ್ರಹ್ಮಸೂತ್ರ ಉಪನಿಷತ್ತುಗಳನ್ನೆಲ್ಲ ಸಾರವೇ ಅದರ ಸಾರವೇ ನಿಜಗುಣದ ಶಾಸ್ತ್ರ. ಇದನ್ನು ಓದಿಬಿಟ್ರೆ ಸಾಕು ಅದೆಲ್ಲವನ್ನೂ ತಿಳಿದಂತಾಗ್ತದೆ. ಅದನ್ನ ಅಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ. ಕನ್ನಡಮ್ಮನ ಮಕ್ಕಳಾದವರಿಗೆ ಕನ್ನಡವ ಬೆಳೆಸುವುದೇ ಭೂಷಣ, ಕನ್ನಡವ ನುಡಿಯುವುದೇ ಭೂಷಣ. ಅದು ನಮ್ಮ ಭಾಷೆ ನುಡಿಬೇಕಲ್ಲ, ಅದು ಅವರಿಗೆ ಕಳಕಳಿ ಒಳಗೆ ಒಳಗೆ ನಮ್ಮತನ ಅದು ಹಾಗಿರ್ತದೆ. ಭಗವಂತನಿಗೆ ಯಾವುದು ಪ್ರೀತಿ ಅಂದ್ರೆ ಹೇಳುವಂತ ಭಾಷೆ ಬಹಳ ಮಹತ್ವದ. ನಾವು ಹಾಡುವಾಗ ಕುಣಿಯುವಾಗ ನಲಿಯುವಾಗ ನಮ್ಮೊಳಗೆ ಭಾವಗಳು ಹುಟ್ಟಬೇಕು. ಭಾವ ಹುಟ್ಟಲಾರ್ದಲ್ಲಿ ಭಗವಂತನನ್ನು ಎಷ್ಟು ಭಜಿಸಿದ್ರು ಅದು ಅವನಿಗೆ ಅವನ ಭಾಷಾ ಪ್ರಿಯ ಅಲ್ಲ, ಅವ ಭಾವನೀಯ ಪ್ರಿಯ, ಅವ ಭಕ್ತಿಯ ಪ್ರಿಯ. ಅದಕ್ಕೆ ಬಸವಣ್ಣ ಹೇಳಂಗಿಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ನೀನು ಭಕ್ತಿಯಿಂದ ತಾಸ್ಕಕ್ಕೆ ನಾದ ಮಾಡಿದ್ರು ನಿನ್ನ ಕಡೆ ಕಿವಿನ ಕೊಡಂಗಿಲ್ಲ. ಅವ ತನ್ನ ಕಿವಿ ತಂಬೂರಿ ಕಿವಿ ಮಾಡ್ಕೊಂಡು ಮಾಡ್ಕೊಂಡಿರ್ತಾನೆ, ಕಟ್ಟಿಗೆ ಕಿವಿ ಆದಂಗೆ ಆಗಿರ್ತಾವ ಪರಮಾತ್ಮ. ಯಾಕಂದ್ರೆ ನಮ್ಮಲ್ಲಿ ಹಾಡೋ ಭಕ್ತಿಯಿಂದ ಹಾಡೋ ಲಕ್ಷ ಲಕ್ಷ ಜನ ಆದಾರ, ಅದ್ರ ಬಗ್ಗೆ ಅವ್ನು ಲಕ್ಷ ಇಲ್ಲ. ಎಲ್ಲಿ ಲಕ್ಷ ಅದ? ವೇದವನ್ನು ಓದೋರ ಕಡೆಗೂ ಲಕ್ಷ ಕೊಡ್ತಾನ, ಹಾಡೋರ ಕಡೆಗೂ ಲಕ್ಷ ಕೊಡ್ತಾನ. ಯಾವಾಗಂದ್ರೆ ಹೇಳುವ ಮಂತ್ರದಲ್ಲಿ ಭಕ್ತಿ ತುಂಬಿತ್ತು ಅಂದ್ರೆ, ಹಾಡುವ ಹಾಡಿನಲ್ಲಿ ಭಕ್ತಿ ಭಾವ ತುಂಬಿತ್ತು ಅಂದ್ರೆ ಅವ ಭಕ್ತಿ ಭಾವಾನುಕೂಲ ಶಂಕಿಲ್ಲ. ಅವ ಅವಾಗ ಬಂದು ಆನಂದದಿಂದ ನಮ್ಮನ್ನ ಕೈ ಹಿಡಿದು ಎತ್ಕೊಳ್ತಾನೆ. ಆ ಕಾರಣದಿಂದ ಕನ್ನಡದಲ್ಲಿನೇ ಇಂಥದ್ದೊಂದು ಸಾಹಿತ್ಯ, ಅದು ನಿಜಗುಣದ ಸಾಹಿತ್ಯ. ಕನ್ನಡದಲ್ಲಿನೇ ರಚಿತವಾಗಿರುವಂತಹ ಮತ್ತೊಂದು ಸಾಹಿತ್ಯ ಶರಣರ ವಚನ ಸಾಹಿತ್ಯ. ಅದನ್ನು ಎಷ್ಟು ಚಂದ ಹಾಡಿದ್ರು, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವಶರಣರು ಅನುಭವದ ಕಲ್ಯಾಣ. ಆ ಮಾತುಗಳನ್ನು ಕೇಳಿದಾಗಲೇ ಅಂತಹದ್ದು ಆನಂದ ಅನಿಸ್ತದೆ. ಸಾಹಿತ್ಯದ ಪ್ರಕಾರಗಳಲ್ಲಿ ಎರಡು ನೀವು ಓದಿರ್ತೀರಿ, ಅಪ್ಪ ಎರಡು ಹೇಳ್ತಿರ್ತಾರೆ. ನಿಜಗುಣದ ಕಾವ್ಯಗಳನ್ನು ಓದುವಾಗ ಸಮಗ್ರ ಪದ್ಯವೇ ಅದರ ಜೀವ, ಆದರೆ ವಚನ ಸಾಹಿತ್ಯದ ಆ ಸಾಹಿತ್ಯ ಪ್ರಕಾರದ ಶೈಲಿ ಅಂತಂದು ಅಂದ್ರೆ ಕೊನೆಯ ಸಾಲುಗಳು ಮಾತ್ರ ಅದರ ಜೀವಾಳ. ವಚನಗಳನ್ನು ನೀವು ಓದುವಾಗ ಯಾವಾಗಲೂ ಕೊನೆಯ ಸಾಲುಗಳ ಬಗ್ಗೆ ಗಮನ ಇರಬೇಕು. ವಚನದ ಕೊನೆಯ ಸಾಲು, ವಚನದ ಕೊನೆಯ ಸಾಲನ್ನು ನೀವು ಗಮನಿಸಲಾರ್ದ್ರೆ ಮ್ಯಾಗಿನ ಸಾಲ ಅಷ್ಟ ನೀವು ತಗೊಂಡ್ರಿ ಅಂದ್ರೆ ಜಗಳ ಬೆಳೆದಾಡ್ಬೇಕು. ಬೆಳೆದಾಡ್ಬೇಕ ಕಾರಣ ಏನು ಅಂದ್ರೆ ಬರೀ ಮೊದಲಷ್ಟ ನಾವು ತಿಳ್ಕೊಳ್ಳೋದು. ನೀರ ಕಣ್ಣಲ್ಲಿ ಮುಳುಗುವರು, ಮರವ ಕಣ್ಣಲ್ಲಿ ಸುತ್ತುವರು, ಇಷ್ಟ ಇಟ್ಕೊಂಡ್ರೆ ಅಂದ್ರೆ ಎಲ್ಲರೂ ನಮ್ಮನ್ನ ಮೂಢರು ಅಜ್ಞಾನಿಗಳು ಅಷ್ಟಕ್ಕೆ ತಿಳ್ಕೊಂಡು ಬಿಡ್ತಾರೆ. ಅದನ್ನ ನೆಚ್ಚಿದವರು ನಿಮ್ಮನ್ನ ಎತ್ತ ಬರುವರು ಅನ್ನೋದು ಬಹಳ ಮಾತು. ಆರಂಭದಲ್ಲಿ ಕರ್ಮ ಮಾಡಬೇಕಾಗಿದ್ದು ಉಪಾಸನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಕರ್ಮ ಉಪಾಸನೆಗಳನ್ನು ಮುಗಿಸಿ ಅಂತಃಕರಣ ಶುದ್ಧಿಯಾಗಿ ದೋಷಗಳನ್ನು ಕಳ್ಕೊಂಡು ನಾವು ಸದ್ಗುಣಾತನಿಗೆ ಶರಣಾಗತರಾಗಬೇಕು. ಮಲದೋಷ ಹೋಗಿರ್ಬೇಕು, ವಿಕ್ಷೇಪ ದೋಷಗಳು ಹೋಗಿರ್ಬೇಕು. ಮಲ ವಿಕ್ಷೇಪ ದೋಷಗಳ ನಿವಾರಣೆಗಾಗಿ ಕರ್ಮವೂ ಬೇಕು ಉಪಾಸನೆಯೂ ಬೇಕು. ಅವು ಎರಡನ್ನ ಮುಗಿಸಿ ಅಷ್ಟಕ್ಕೆ ನಿಂತ್ರ ನಮಗೆ ಮುಕ್ತಿ ಆಗಂಗಿಲ್ಲ. ಆವರಣ ದೋಷದ ಬಂಧ ಆಗಬೇಕು, ನಮ್ಮೊಳಗಿರುವಂತ ಅಜ್ಞಾನ ನಾಶವಾಗಬೇಕಾಗಿತ್ತು ಅಂದ್ರೆ ಸದ್ಗುರುನಾಥನಿಗೆ ಶರಣಾಗತನಾಗಿ ನಾನೇ ಪರಬ್ರಹ್ಮ ಅನ್ನುವಂತ ದಿವ್ಯ ಜ್ಞಾನವನ್ನು ಮಾಡಿಕೊಂಡದ ಹೊರತು ನೀನು ಏನು ಓದಿದ್ರು ಏನು ಭಜಿಸಿದ್ರು ನಿನಗೆ ಮುಕ್ತಿ ಇಲ್ಲ. ಅದನ್ನ ಹೇಳಬೇಕಾಗಿತ್ತು ಬಸವಣ್ಣವ್ರಿಗೆ. ಅದಕ್ಕೆ ಬರೇ ಸುತ್ತೋದು ಮುಳುಗೋದು ಅಷ್ಟೇ ಮಹತ್ವದಲ್ಲಪ್ಪ, ಪರಮಾತ್ಮನ ನೆಚ್ಚಬೇಕು ಅಂತ ಅದನ್ನೇ ತಿಳ್ಕೊಬೇಕು. ಅದು ಇರ್ತಿದ್ರೆ ಬಸವಣ್ಣವ್ರಿಗೆ ಇನ್ನೊಂದು ಪ್ರಸಿದ್ಧ ವಚನ, ಅತ್ತಲಿಂದ ಹೋಗದಂತೆ ಹೇಳಬರ ಮಾಡಿ ಅಂತ. ಇಷ್ಟ ಒಂದ ಸಾಲ ನಾವು ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಬಸವಣ್ಣವರಿಗೆ ಕಾಲು ಬೇಡಾಗಿದ್ದು ಅಂತ ಅರ್ಥ ಮಾಡ್ಬಿಟ್ಟ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ಅಂತೆ ಅಂದ್ರೆ ಅವ್ರಿಗೆ ಕಣ್ಣು ಬೇಡಾಗಿದ್ದು ಅಂತ ಅರ್ಥ ಮಾಡಬೇಕಾಗ್ತದೆ. ಕಣ್ಣು ಬೇಡ, ಕಾಲು ಬೇಡ, ಕೈ ಬೇಡ, ಕಿವಿ ಬೇಡ ಅಂತ ಅವ್ರ ಅರ್ಥವಲ್ಲ. ಈ ಇಂದ್ರಿಯಗಳು ಅನ್ಯ ವಿಷಯ ಕೆಡಿಸದಂತೆ ಇರಿಸು ಕೂಡದ ಸಂಗಮ ದೇವ. ಅವ್ರಿಗೆ ಕಣ್ಣು ಬೇಡ, ಕಿವಿ ಬೇಡ, ಮೂಗು ಬೇಡ ಇಂಥದ್ದು ಅರ್ಥ ಮಾಡಬಾರದು. ಕೊನೆಯ ಸಾಲಿನೊಳಗೆ ಏನ್ ಹೇಳ್ತಾರ, ಇಂದ್ರಿಯಗಳೆಲ್ಲ ಅನ್ಯ ವಿಷಯಗಳಿಗೆ ಹೋಗದಂತೆ ಇರಿಸು. ಅವು ಹಂಗಾಗಿ ಹಿಂಗ ಹೋಗಿತ್ತು ಅಂದ್ರೆ ಅಂತ ಇಂದ್ರಿಯಗಳ ಬಡವೇ ನನಗೆ ಬೇಡ, ನನ್ನನ್ನ ವಿಷಯ ರಹಿತನನ್ನಾಗಿ ಮಾಡುವಂತ
वचन साहित्य अभ्यास वचन ध्वनिय सामर्थ्य बेचे नमेंगे गमन अंत देवी शिवालय नानेन बड़ा अल्ले बड़व श्रीमंत स्थावर के अड़कों जंगम के अड़ीन गुड़ी कटी इंदा ना अब बीड़ते तन बीत कट गुड़ी बिंदु जंगम कड़ी ज्ञान अरीवन मकलदार और सामने कारण ऐन अरुण ज्योति अच्छा ना यार नोड़े अच्छा ज्ञान रूपी जंगमन बसवानंद स्वामी उदय बिड़द बसवानंद स्वामी ना अभिनव निजगुण स्वामी रूप निष्यर आता कटद गुड़ी बीड़ता आट हो ज्ञान परंपरे एंदू बीड़ा अवंत सदेश वचन सदेश साहित्य विशिष्टव प्रकार अदर कड़ी नम लक्ष्य क्रमबद्धवागि अर्थ निजगुण साहित्य कूड़ा अंत क्रमबद्धव अध्ययन बेंत मंदिर शास्त्र खुशी आगे अज्जोर भौतरवा कल ऊर हूँ व्यक्ति अभी शास्त्र बेरवी तो आमे बहुत सर हेल्थ निजगुण अज्जोर बैठे शक्ति नगर निजगुण स्वामी कर्क बंद सारी मग वो देह त्याग अज्जा आम गए इवर सहज सिद्धार्थ मठ बंदारास दीढ़ तास शास्त्र चिंतन इवर हिंगेदीर शास्त्र 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 व्यक्ति जो बे शास्त्र उड़दी हम माता स्वल्प समय आदि एर मूर् दिवस आदिक यारो गुरु हिंग्री देवेंद्रपुरु अंदा आग फोन अच्छा हिंगे नमेंद विषय बंदे तम सन्निधान बंद तक शास्त्र आरंभ आ शास्त्र स्थित प्रज्ञ लक्षण अस्ेल आदि मत नान कड़ी हाक शास्त्र ऐन बदलाप अंत तक अच्छा इंत शाक आयु बरी शास्त्र है कप हम बदकोदार्थ गाड़े हो शास्त्र बदकुंत व्यक्ति अलोबरी अर कवि बटे तोटोर परमात्मकोबार्दप बटी परमात्म शास्त्र हिड़ा आ बटी नड़वली परमात्म नम निजगुण स्वामी उदाहरण अंत बटे हाँ अस्ट सूम्ने साधु प्रेम इतनी मन शास्त्र नड़ीतल बहुत प्रेम क्रमबद्ध अध्ययन ना सगर मंदिर कूड़ा कायपल मार्केट नावे बदकती सतोष अन्सा गुरु प्रभाव याकंद्रे ईद वर्षको आर वर्षको यर्षको बर दौड़वर यू प्रभाव प्रभाव दिवस बंद ना गाड़ी बंद 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 अच्छे प्रभाव कमू भक्त आगंगा गुरुविन हत्रिद्दु अवन स्वभाव तिळ्कोंडु अवन स्वभाव प्रभावक्कोळगादंग आवागम भक्त अक्कन अंत हेळ्तिद्रु निजगुण अप्पोरत्रन अदिरि अवर स्वभावन गोत्तदे अवर प्रभाव एनु अन्नोदु इल्लि कूतिद्द नोडिद्रे नमगे गोत्तागुत्तदे करे भक्तरु अंद्रे गुरुविन स्वभाव तिळ्कोंडिरतक्कंतद्दु अवन हेंगद नानु स्वीकार माडबेकु गुरु हेंगद नानु स्वीकार माडबेकु अंत हेळिद्रु अंत गुरुगळु जीवनदुद्दक्कू निजगुण शास्त्र आरोप ज्योति अज्जे कहो गोविंद स्वामी यारो अज्जे बेद दिवस सिद्धार्थ स्वामी महाराज की जय हू अंत दौड़ जब सिद्धार्थ स्वामी महाराज की जय सिद्धार्थ जयंदीनपा
ಸಿದ್ಧಾರೂಢ. ಸಿದ್ಧಾರೂಢ ಅಂದ್ರೆ ಶಾಸ್ತ್ರ. ಅಷ್ಟು ಸಿದ್ಧಾರೂಢರ ಬಗ್ಗೆ ದೊಡ್ಡ ಚೌರು ಎಂದೂ ಅವರ ಹೆಸರು ತಗೋತಿದ್ದಿಲ್ಲ. ಅಪ್ಪನವರು ಅಪ್ಪನವರು ಅವರ ಕೊನೆಯ ಕಾಲದಲ್ಲಿ ಗುರುಗಳ ಹತ್ತಿರಕ್ಕಿದ್ದಾಗ ದೊಡ್ಡ ಚೌರು ದೇಹ ಬಿಡುವಾಗ ಅವರು ಪಳ್ಳದಿಂದ ಮಾಲಿ ತೆಗೆದ ಮಾಡಿದರು. ಮಾಲಿ ತೆಗೆದು ಶಿವ ಇದು ಅಪ್ಪನವರಿಗೆ ಹಾಕ ಅಪ್ಪನವರಿಗೆ ಹಾಕ ಹಚ್ಚ 108 ವರ್ಷ ಸ್ಮೃತಿ ಏನಾರಾಗಿರ್ಬೇಕು ಹೀಗಂತ ಅನ್ಬಿಡು ಅಂತ ಅವ್ರಿಗೆ ಏನಾಗಲಿಲ್ಲ. ಅವ್ರು ಮಾಲಿ ತೆಗೆದು ಅವ್ರು ಪಟ್ಟಂಗ್ ಮಾಡಿದ್ರು, ಇವ್ರು ಇಸ್ಕೊಂಡಂಗೆ ಮಾಡಿದ್ರು. ಇಸ್ಕೊಂಡಂಗೆ ಮಾಡಿ ಇನ್ನೂ ಅಪ್ಪನವರಿಗೆ ಹಾಕು ಅಪ್ಪನವರಿಗೆ ಹಾಕು ಅಂತ ರಾತ್ರಿ ಅವ್ರು ಹೇಳಿದಾಗ ಆಯ್ತ್ರಿ ಅಪ್ಪನವರಿಗೆ ಹಾಕಿ ಬಂತ. ಇವ್ರು ಹೇಳಿದ ಬಳಿಕ ಆಯ್ತಂಗಾರ ನೀವು ಮಕ್ಕೋರಿ ಇವ್ರು ನಾನು ಮಕ್ಕೋತಿ ಅಂದು ಮಾರನೆಯ ದಿನ ಬೆಳಗಿನ 3 ಗಂಟೆಗೆ ಭಗೀರಥಿ ಆಗೋದು. ಅವರು ಯೋಗಿಗಳು, ಅವ್ರ ಲೀಲಾ ಅವರೇ ಬರು. ನಮಗೆ ಅನಿಸಿರ್ಲೇ ಇಲ್ಲ ನಮ್ಮ ಗುರುಗಳು ದೇಹ ಬಿಡ್ತಾರ ಅಂತ ಹೇಳಿ. ಆಗಸ್ಟ್ 5 ಅಯೋಧ್ಯೆಯ ರಾಮ ಮಂದಿರದ ಭೂಮಿ ಪೂಜಾ ಕಾರ್ಯಕ್ರಮ. ಬೆಳಗಿನ ಸಮಯಕ್ಕೆ ಶಾಸ್ತ್ರಕ್ಕೆ ಹೋಗಿವಿ. ಶಾಸ್ತ್ರ ಚಿಂತನೆಗಳ ಹಾಗೆ ಬರ್ತಾ ಬರ್ತಾ ಒಂದು ಮಾತು ಬಂತು, ಆಯಿತು ಅಯೋಧ್ಯೆಯಲ್ಲಿ ಈಗ ಮಂದಿರದ ಪೂಜಾ ಕಾರ್ಯಕ್ರಮ ನಡೆದದೆ. 14 ವರ್ಷ ವನವಾಸವನ್ನು ರಾಮ ಅನುಭವಿಸಿದ್ದ. 14 ವರ್ಷ ಆದ್ಮೇಲೆ ಅವನು ಮುಕ್ತಿ ಆಗೈತಿ. ಹಂಗೆ 2006 ನನಗೆ ಆಕ್ಸಿಡೆಂಟ್ ಆಗಿದ್ದು. 14 ವರ್ಷ 2 ತಿಂಗಳಾಯ್ತು. ಇನ್ನು ಅವ ವನವಾಸ ಮುಗಿಸ್ದಂಗೆ ನಾನು ಈ ಹಾಸಿಗೆ ವಾಸ ಮುಗಿಸ್ತಿದ್ದಪ್ಪ. ಅವತ್ತು ಅವನಿಗೆ ನಾವು ಯಾವ ಲಕ್ಷಣಗಳಿರಲಿಲ್ಲ ಅವ್ರ ಮುಖದಲ್ಲಿ. ಸುಮ್ಮನೆ ಶಾಸ್ತ್ರದ ವಿಷಯ ಬಂದೈತಿ, ಅದಕ್ಕೆ ರಾಮನ ನೆನಪಾಗ್ಯದ 14 ವರ್ಷ, ಅದಕ್ಕೆ ನನಗೆ 14 ವರ್ಷ ಆಗೈತೆ ಅಂತಾರು ಅಂತಾನೆ. ಹಂಗೆ ತಿಳ್ಕೊಂಡು ಸುಮ್ಮನೆ ಇದ್ವಿ ನಾವು. ಆದ್ರೂ 1.5 ತಿಂಗಳುಗಳ ಕಾಲ ಹುಬ್ಬಳ್ಳಿಯಿಂದ ಬಿಜಾಪುರಕ್ಕೆ ಬರುವವರೆಗೂ ಲಾಕ್ಡೌನ್ ಇದ್ದಿತ್ತಲ್ಲ, 1.5 ತಿಂಗಳುಗಳ ಕಾಲ ಭಗವದ್ಗೀತೆಯನ್ನೇ ಪ್ರವಚನ ಮಾಡಿದ್ರು. ಅದು 2ನೇ ಅಧ್ಯಾಯ ಸ್ಥಿತಪ್ರಜ್ಞನ ಲಕ್ಷಣ 11ನೇ ಶ್ಲೋಕದಿಂದ ಆರಂಭ ಮಾಡಿದವರು ಸ್ಥಿತಪ್ರಜ್ಞನ ಲಕ್ಷಣ ಮುಗಿಯುವವರೆಗೂ ಪ್ರವಚನ ಮಾಡಿದರು. ದಿನ 11ನೇ ಶ್ಲೋಕ ಹೇಳೋರು, ಅದು ಸಂಸ್ಕೃತದಿಂದ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದರು. ದಿನ 11ನೇ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ತಾ ಹೇಳ್ತಾ ಎಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳು ಮುಗಿದು ಅಂದವರು ಪ್ರವಚನ ನಿಲ್ಲಿಸಿ ಅವತ್ತೇ ಆಗಸ್ಟ್ 5ನೇ ತಾರೀಖು. ನಾವೆಲ್ಲ ಸಾಧಕರಲ್ಲೇ ಇದೆ. ಬೆಳಿಗ್ಗೆ ಮಾತ್ರ ಹೇಳಿದರು ನಾವೆಂಥ ಪ್ರಕಾರ ಅದ್ರ ಬಗ್ಗೆ ನಮಗೇನು ಗೊತ್ತಾಗಲಿಲ್ಲ. ಸೈಕಲ್ ಅನ್ನೋದ್ರೊಳಗೆ ಸ್ವಲ್ಪ ಇಲ್ಲ. ಇವತ್ತು ರಾಮನ ಬಗ್ಗೆ ನಾನು ಭಜಗೋವಿಂದ ಪ್ರವಚನ ಇರಲಿಲ್ಲ. ಆನ್ಲೈನ್ದಲ್ಲಿ ಒಂದು 10 ನಿಮಿಷ ಆಶೀರ್ವಚನ ಮಾಡಬೇಕು ಅಂದೆ. ಬಲ್ಲೆ ಏನ ಮಾಡ ಬಲ್ಲೆ ಅಂದ ತಕ್ಷಣ ಆಯಿತು ಅಂತ ಮಾಡಿ ಮುಗಿಸಿದ್ವಿ. 6ನೇ ದಿವಸನೇ ಅವರು ಅನಾರೋಗ್ಯ. 6ನೇ ತಾರೀಕು ಒಂದು ದಿವಸ ಅಡ್ಮಿಟ್ ಮಾಡಿವಿ. 7ನೇ ತಾರೀಕು ಅಂದರೆ ಹಿಂಗಾಗಿದೆ. ಅವರು ಭಾವದೊಳಗೆ ಈ ದೇಹವನ್ನು ತ್ಯಾಗ ಮಾಡಬೇಕು ಅನ್ನೋದನ್ನು ನಿರ್ಧರಿಸಿಬಿಟ್ಟಿದ್ದರು. ಹೀಗಾಗಿ ಅವರು ದವಾಖಾನೆ ಕರ್ಕೊಂಡು ಹೋದರೂ ಅವ್ರ ಮುಖದ ಭಾವ ಬರ್ತಾ ಇರಲಿಲ್ಲ. ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆದಾಗ ಅವರು ಸ್ನಾನ ಮಾಡಿಸಿ ಆ ವೇದಿಕೆ ಮೇಲೆ ಕುಂಡೇಶ್ವರ ಸಿಂಹಾಸನದ ಮೇಲೆ ಅದೆಂಥ ತೇಜ, ಅದೆಂಥ ಪರಮಾತ್ಮನೇ ಮೂರ್ತರತ್ತು ಕೂತಾನೆ ಅನ್ನುವಷ್ಟು ಆ ಗುರುಗಳ ಪುಣ್ಯದ ಕಳೆಗೆ ಆಗಿತ್ತು. ಅವರು ನಮ್ಮನ್ನು ಬಿಟ್ಟಾರಂತ ಇವತ್ತಿಗೂ ನಮಗೆ ಅನಿಸಿಲ್ಲ, ನಂಬಕ್ಕಾಗ್ತಿಲ್ಲ. ಆದರೂ ಶರೀರ ಜೊತೆಗಿಲ್ಲ. ಅವರು ನುಡಿದದ್ದು ಮಾತಾಡಿತ್ತು ಎಲ್ಲವೂ ವೀರ ಸಂಘರ್ಷ. ಜಾಂಟಿಹಾಳ ಅಂತ ಊರು ಅಲ್ಲಿ ಚಿತ್ರದುರ್ಗದ ಶಿವಲಿಂಗ ಅಜ್ಜ. ಅವರೆಂದು ಫೋಟೋ ಗಿಟೋ ತೆಗಿಯಕ್ಕೆ ಹೋದ್ರೆ ಸೇರ್ತಿದ್ದಿಲ್ಲ, ಅವ್ರು ಬೈ ಬಿಡವ. ಅವತ್ತು ಜಾಂಟಿಹಾಳದ ಊರ ಕಾರ್ಯಕ್ರಮಕ್ಕೆ ಹೋದಾಗ ಚಿತ್ರದುರ್ಗದ ಶಿವಲಿಂಗ ಅಜ್ಜವರು ಅನೇಕ ಜನ ಮಹಾತ್ಮ ಬಂದಾಗ ಅವ್ರನ್ನೆಲ್ಲರೂ ಕರೆದ್ರು. ಬರ್ರಿ 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 ಕೂತ್ಕೋ ಬರ್ರಿ ಎಲ್ಲರೂ ಕೂತ್ಕೊಂಡ್ರೆ ಇದು ನೆನ್ಪಿಟ್ಕೊಳ್ಳಿ ನೀವು. ನಿಮ್ಮೆಲ್ಲರ ಜೊತೆ ಇದು ನನ್ನ ಕಣಿ ಫೋಟೋ, ಕಣಿ ಫೋಟೋ ಆಯ್ತು. ಹಂಗ್ಯಾ ಕಂತೀರಪ್ಪ ಅಂತ ಚಿತ್ರದುರ್ಗ ಶಿವಲಿಂಗ ಅಜ್ಜರ ಅಂದಾಗ ಈ ಗೊತ್ತಾಗಂಗೆ ನಿಮ್ಗೆ ನಾನು ಹೇಳಿದ ಮಾತು ಅಂದ. 6 ತಿಂಗಳೊಳಗನೆ ಅವ್ರ ದೇಹತ್ಯ ಅಂದರೆ ಗುರುಗಳು ಅವ್ರ ಜೊತೆಗೆ ಯಾವುದೇ ಅವರು ನುಡಿತಿದ್ರು ಅವ್ರ ನಡೆಯನ್ನು ಬಂದವರೇ ಬಂದರು. ಅವರು ಇಚ್ಛಾ ಮಾಡಿದ್ರು, ಇಚ್ಛಾ ಅಂತಿದ್ರು ಅವರು. ಜ್ಯೋತಿರ್ಲಿಂಗ ಮಾಡಿದ ನಂತರ ನಿಮಗೆಲ್ಲ ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಈ ತಿಳಿ ಕೇಳ್ತಾರ ಬಂದು ಮಾಡಿ ಬೇಡ. ಅದೇನು ಸಾವಿರದ ಜ್ಯೋತಿರ್ಲಿಂಗ ಯಾರ ಕಟ್ತಾರ ಹೆಂಗಾರ ಕಟ್ತಾರ ಅದ್ರ ಬಗ್ಗೆ ಯಾರು ಚಿಂತೆ ಮಾಡಲಿ. ನೀವು ಮಾತಾಡೋ ಜ್ಯೋತಿರ್ಲಿಂಗ ಇದ್ದಂಗೆಪ್ಪ ನಿಂದು ಬದಲು ಮಾಡ್ತೀನಿ. ನವಂಬರ್ ತಿಂಗಳೊಳಗಡೆ ಪಟ್ಟಾಯ ಮಾಡಿ ಅಲ್ಲಿದ್ದು ಇಷ್ಟು ನಿಶ್ಚಿಂತ ಆಗಿಬಿಟ್ಟಲ್ಲ ಅವರು. ನಾನು ಮಾಡಬೇಕಾದ ಕಾರ್ಯವನ್ನು ಮಾಡಿ ಆಯಿತು ಅಂತ ಅನಿಸ್ಬಿಡ್ತೇನೋ
ಮುಂದೆ ಯಾವ ಕಾರ್ಯಗಳ ಬಗ್ಗೆಯೂ ಆಸಕ್ತಿ ತೋರಿಸಲಿಲ್ಲ. ಶಾಸ್ತ್ರವನ್ನು ಒಂದು ಬಿಟ್ಟರೆ ಉಳಿದ ಯಾವ ವಿಚಾರಗಳನ್ನು ತಲೆ ಕೆಡಿಸಿಕೊಳ್ತಿದ್ದಿಲ್ಲ. ಮಠದೊಳಗ ಪಟಾಭಿಷೇಕ ಮಾಡಿದ ಏನು ನಿಧಿ ಅಂತ ಅಂದ್ರೆ ನಮಗೂ ಉಂಗ್ರ ಅವರು ಇವು ನಾನು ವಿಶೇಷವಾಗಿ ಪ್ರೇಮಿ ಹಾಕಿರೋ ತಂದಿಟ್ಟಿರ್ತೀನಿ ಈಗೂ ನೀನು ಹಾಕ್ಯಾರಂತ ಹೇಳ್ಕೊಂಡಿದ್ದೀನಿ ಸುಮ್ಮನೆ. ಪಟಾಭಿಷೇಕ ಯಾರು ಏನೇನು ಕೊಟ್ಟಿದ್ದೆ ಅದು ಹಂಗೆ ಇತ್ತು. ನಾನು ಅನುಷ್ಠಾನ ಕೂತ್ಕೊಂಡಿದ್ದೆ 63 ದಿವಸ ಅನುಷ್ಠಾನ ಮುಗಿಸಿದ್ದಾಗ ಅದು ಹಂಗೆ ನಮ್ಮ ಊರಿನಾಗ ಹಂಗೆ ಇತ್ತು. ಮುಗಿತ ಅನುಷ್ಠಾನ ಮುಗಿತು, ಬಂಡರಾಪುರ ಕ್ಷೇತ್ರ ದರ್ಶನ ಆಗ್ಬಂತು. ಇದು ಮತ್ತೆ ಕಾರ್ಯಕ್ರಮದೇನೋ ಅಂಚಾವ್ರು ಏನು ಹೇಳಿದ್ರು, ಇದು ನಿಜಗೂಡದೇನು ಪುಸ್ತಕ ಐತಲ್ಲ ಕನ್ನಡದೊಳಗೆ, ಇದನ್ನು ಇಂಗ್ಲೀಷ್ನಾಗ ಮಾಡ್ಕೊಂಡು ಬಾ ಅಂತ ಹೇಳಿ ಆಯ್ತಪ್ಪ ಅಂತ ಜ್ಞಾನ ಪ್ರತಿಪಾದನ ಸ್ಥಳ ಪುಸ್ತಕ ತಗೊಂಡು ಏಕಾಂತದೊಳಗಿದ್ದನ್ನು ಅಭ್ಯಾಸ ಆಗ್ತದ. ಬರಿಬೇಕು ಮಾಡಬೇಕು ಅಂದ್ರೆ ಅದು ಪದ ಬಿಟ್ಟು ಅಳಿಸೋದೊಂದು ಅಕ್ಕಳಿಕೆ ಅಂತ ಹೇಳ್ತಾರೆ. ಬರಿಬೇಕು ಅಂದ್ರೆ ಸುಮ್ಮನೆ ಆಗಂಗಿಲ್ಲ, ಲೋಕದೊಳಗಿದ್ದು ಬರಿಬೇಕು ಅಂದ್ರೆ ಆಗಂಗಿಲ್ಲ, ಸ್ವಲ್ಪ ಏಕಾಂತ ಬೇಕಾಗ್ತದ. ನನಗೆ ಇನ್ನೊಂದು 50 ದಿವಸ ಸಮಯ ಕೊಡ್ರಿ, ನಾನು ಹೋಗಿ ಅದನ್ನು ಬರೀತೀನಿ ಅಂತ ಪಾಕನಹಳ್ಳಿ ಊರಿಗೆ ಅನುಷ್ಠಾನಕ್ಕೆ ನಾನು ಹೋದೆ. ಆ ಗ್ರಂಥವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಂಡು ಮಾಡಿಕೊಟ್ಟಿದ್ದ ಪ್ರಸಂಗದೊಳಗನೆ ಲಾಕ್ಡೌನ್ ಬಂತು. ಅವಾಗ ಆಯಿತು, ಇನ್ನೆಲ್ಲರೂ ಇದು ಮಾಡೋಕ್ಕಂತಾರ, ಬಂದು ಬಿಡ್ರಿ, ಅವ್ರಾಗ ಇರೋದು ಬೇಡ, ನಾವು ನೀವು ಕೂಡಿ ಜೊತೆಗೆ ನೀಡೋಣ ಅಂತ ಹೇಳಿ ಕರೆಸಿದ್ರು. ಅವಾಗ ನಾನು ಬಿಜಾಪುರಕ್ಕೆ ಬಂದೆ. ಬಿಜಾಪುರಕ್ಕೆ ಬಂದು ನೋಡಿದ ತಕ್ಷಣ ನಾವು ಏನು ಇಟ್ಟಿದ್ದೆವು ಸಾಮಾನ ಅವೆಲ್ಲ ಹೊಗೆ ಬಿಟ್ಟಿದ್ದೆ. ಹೋಗಿದ್ದು ಅಂದ್ರೆ ಎಲ್ಲ ಕಳ್ತನ ಆಗಿ ಯಾರು ಮಂಡಾಗ ಅಂದ್ರೆ ಇರತ್ತಾರ ಅವ್ರಂತಿದ್ರು. ಮತ್ತೆ ಕಳತನ ಮಾಡೋದು ಮಾತನವರು ಅಂತವ್ರನ್ನ ಸುದ್ದಿ ಮಾಡ್ಬೇಕಾಗಿ ಅವ್ರು ಮರಗಾಗಿ ಚಲೋ ಮಂದಿ ನೀಡಿಟ್ಕೊಂಡು ಏನ್ ಮಾಡೋದು ಅಂತಿದ್ರು. ಕಳತನ ಮಾಡೋಲ್ಲ, ಸುಳತನ ಮಾಡೋಲ್ಲ, ಬದ್ದು ಮಾಡಿದ್ರಂದ್ರೆ ಅಧ್ಯಾತ್ಮ ಚಲೋ ಮಂದಿ ನಾವು ಮಟ್ಟದಾಗಿದ್ರಂದ್ರೆ ಒಳ್ಳೆಯ ಮಂದಿಗೆ ಏನ್ ಕೆಲಸ ಇಟ್ಟಪ್ಪ ಇದ್ರೆ ಕೆಟ್ಟವ್ರ ಇರ್ತಾರ ಇಲ್ಲಿ ಅಂತ ಹಂಗ ಸುಮ್ಮನೆ ತಮಾಷೆ ಮಾಡಿ ಅದನ್ನು ಮುಗಿಸ್ಬಿಡ್ತಿದ್ರು. ಭಾಳ ತಲೆ ಹಚ್ಕೊಂತಿದ್ದಿಲ್ಲ, ಇಲ್ರಿ ಬರ್ದಲ್ಲ ಹೀಗಾಗಿತ್ತು ಅಂತ ಯಾರೋ ಒಬ್ಬರು ಹೇಳಿದ ತಕ್ಷಣ ಕರೆಸಿದ್ರು. ಕರೆಸಿ ಒಳಗೆ ಮನಸ್ಸಿಗೆ ಹಚ್ಕೊಂಡೇನು ಅಂತ ಕೇಳಿದರು. ಸಹಜ ಅಂತಃಕರಣ ಧರ್ಮ ಅಲ್ಪ ಸ್ವಲ್ಪ ಏನಾದರೂ ಹೋಗಿದ್ರು ಅಂತ ಹೇಳ್ಕೊಂಡು ನನಗೆ ಅದು ಚಿಂತೆ ಇರಲಿಲ್ಲ. ಹೋಗೈತಿ ಅಂದ್ಬಳಿಕ್ಕೆ ಇನ್ನು ಹೆಂಗೆ ಮಾಡೋದಪ್ಪ ಇದನ್ನು, ನಾವು ಒಂಥರ ಅತ್ತಿಗೆಯಾಗಿದ್ದು ಸ್ವಸ್ಥ ಇದ್ದಂಗೆ ಇರ್ತೀವಿ, ಹೇಳಕ್ಕೆ ಬರೋಂಗಿಲ್ಲ. ಅವೆಲ್ಲ ಏನು ತಂದು ಕೊಟ್ಟೆ ಅಂತ ಅವರ ಕೇಳಿದ್ರೆ ಏನು ಮಾಡೋದು ಹೇಳಿ ಆಯಿತು ಅಂತ ಮನಸ್ಸಿಗೆ ಹಚ್ಕೊಂಡೇನು ಅಂತ ನನ್ನ ಎದಕ್ಕೆ ನಾನು ಮನಸ್ಸಿಗೆ ಹಚ್ಕೊಂಡೇನಂತ ಅವ್ರು ಕೇಳಿದರು. ಇಲ್ಲಪ್ಪ ಅಂತ ಅಂದೆ. ಆಯಿತು, ಏನು ಮನಸ್ಸಿಗೆ ಹಚ್ಕೋಬೇಡ, ಇದ್ದ ಕೊಟ್ಟಿದ್ದ ಇಲ್ಲದ ವೇದ ಯಾಕೆ ಚಿಂತೆ ಮಾಡ್ತೀನಿ, ಇದ್ದ ಕೊಟ್ಟಿದ್ದ ಇಲ್ಲದ ವೇದನ ಯಾಕೆ ಚಿಂತೆ ಮಾಡ್ತಿದ್ದೆ ಅಂತ ಅದು ಒಂದು ಮಾತು ಅಲ್ಲವರನ್ನ ಮುಂದೆ ಶಾಸ್ತ್ರನೇ ಆರಂಭ ಮಾಡಿ ಅದ್ರ ಬಗ್ಗೆ ಒಂದು ಮಾತು ತೆಗಲಿಲ್ಲ ಅವರು. ಅಂದರೆ ಲೌಕಿಕವಾಗಿರುವಂಥ ಯಾವುದೇ ವ್ಯಾವಹಾರಿಕ ಮಾತುಗಳನ್ನು ನನ್ನ ಜೊತೆಗೆ ಮಾತನಾಡದೇ ಕೇವಲ ಶಾಸ್ತ್ರಕ್ಕಾಗಿಯೇ ಬದುಕಿದವರು. ದಿನಕ್ಕೆ 8-10 ತಾಸುಗಳ ಕಾಲ ಸುದೀರ್ಘ ಶಾಸ್ತ್ರ ಪ್ರವಚನ ಮಾಡಿದಂಥ ಮಹಾಯೋಗಿಗಳು ಅಂದರೆ ಅದು ನಮ್ಮ ಗುರುಗಳು ಅನ್ನುವಂಥದ್ದನ್ನು ನಾನು ನೆನಪು. ಅಂಥದ್ದು ತ್ಯಾಗ ಅವರು ಸಣ್ಣ ತ್ಯಾಗ, 8 ಪಾಠ ಹೇಳುವುದು ನಮಗಷ್ಟೇ ಅಲ್ಲ, ಅವ್ರದ್ದು ಪಾಠಕ್ಕೆ ಕ್ಯೂ ಇರ್ತಿತ್ತು, ಫೋನ್ನಾಗ ಪಾಠ ಹೇಳೋರು ಅವರು ಎಷ್ಟು ಅವರಿಗೆ ಪಾಠ ಹೇಳಬೇಕು ಅನ್ನುವಂಥ ಹುಚ್ಚಿತ್ತು ಅಂದರೆ ರಾತ್ರಿ 12 ಆದ್ರೂ ಒಬ್ಬರಲ್ಲೊಬ್ಬರಿಗೆ ಪಾಠ ಹೇಳ್ಕೊತಾನೆ ಇರೋ. ಇವತ್ತಿಗೂ ಬಿಜಾಪುರ ಓಣಿ ಒಳಗೆ ನಾನಿ ಅನ್ನುವಂಥ ಮಂತ್ರಾಗಂತ 5 ಅಡ್ಡಾಡಕ್ಕೆ ಹೇಳುತ್ತಾರಲ್ಲಿ, ಯಾಕಂದ್ರೆ ಹೆಣ್ಮಕ್ಕಳನ್ನೇ ಉದ್ರ ಅನ್ನಕ್ಕಂತಬಿಟ್ಟು ಅಂದ್ರೆ ನಾವು ತಪ್ಪಂತೀವಿ ಅಂದ್ರೆ ನಮ್ಮ ಬಗ್ಗೆ ಏನು ತಿಳ್ಕೊಂಡಾಗಂತ ಅವ್ರು ಯಾರು ಸಹಾಯಕ್ಕೆ ಬರೋಂಗಿಲ್ಲ ಅಂತ ರುದ್ರ. ಅದೆಲ್ಲ ಯಾರು ಕೃಪ ಅಂದ್ರೆ ನಮ್ಮ ಗುರುಗಳ ಕೃಪ. ಅಷ್ಟು ಚಲೋ ರುದ್ರ, ಅಷ್ಟು ಚಲೋ ಮಹಿಮ್ನ, ಅಷ್ಟು ಚಲೋ ಲಲಿತಾ ಸಹಸ್ರನಾಮ. ಇಂಥದ್ದು ಬರಂಗಿಲ್ಲ ನಮ್ಮ ಬಳಗದ ಹೆಣ್ಮಕ್ಕಳಿಗೆ ಅನ್ನಂಗಿಲ್ಲ, ಅದೆಲ್ಲವನ್ನೂ ಗುರುಗಳು. ಅಷ್ಟು ಅಷ್ಟು ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೇನೆ ಪಾಠ, ಒಬ್ಬೊಬ್ಬರಿಗೇನೆ ಚಿಂತನ, ಅಷ್ಟು ತಿದ್ದಿ ತೀಡ್ಯಾರಂತ ಒಂದು ಅಲ್ಪ ಪ್ರಾಣ ಮಹಾಪ್ರಾಣಗಳ ಸಹಿತಿ ವ್ಯತ್ಯಾಸ ಆಗಂಗಿಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಗುರುಗಳು, ಇಷ್ಟು ಬೇಗ ನಾವು ಅವರಿಂದ ದೂರ ಆಗ್ತೀವಿ, ನಮ್ಮ ಗುರುಗಳು ಇಷ್ಟು ಬೇಗ ನಮ್ಮನ್ನು ಅಲ್ತಾರೆ ಅಂತ ಅನಿಸಿರ್ಲಿಲ್ಲ. ಅದೇನೇ ಇದ್ರು ಗುರುಕೃಪಾ ಬಹಳ ದೊಡ್ಡದು, ಗುರುಕೃಪಾ ಬಹಳ ದೊಡ್ಡದು. ನಿಮ್ಮೆಲ್ಲರೂ ನೋಡಿದಾಗ ಇವತ್ತು ಏನೋ ಶಾಸ್ತ್ರದ ಒಂದು ಚಿಂತನೆ, ಅವರು ಹಿಂಗೆ ವೈಯಕ್ತಿಕವಾಗಿ ಮಾತಾಡೋಕ್ಕಂತ ಸೇರ್ತಿದ್ದಿಲ್ಲ. ಮಜ್ಜರು ಸಾವ ಕೆಡುವ ಶರೀರವನ್ನು ಕುರಿತು ಮಾತಾಡಬಾರ್ದಪ್ಪ ಅಂತಿದ್ರು ಅವರು. ಅವರೆಂದೂ ಹಿಂಗೆ ಅವ್ರು ವೈಭವೀಕರಣದ ಯಾವುದಾದ್ರೂ ಪದ್ಯ ಹಾಡಿದ ಇಷ್ಟು ಸಿಟ್ಟಿಗಳವರಲ್ಲ, ನಮ್ಮನ್ನು ಹಾಡಿದ್ರೆ ನಿಮಗೆ ಭಾವಕ್ಕೂ ಬರ್ತೀರಿ, ನಿಜಗುಂಡ್ರ ಬಗ್ಗೆ ಹಾಡ್ರಿ, ಸಿದ್ಧಾರ್ಥ ಡಾಕ್ಟರ್ ಬಗ್ಗೆ ಹಾಡ್ರಿ, ಮುಕ್ತ ಹಾಕಿರಿ ಅಂತಿದ್ರು.
ಲೋಕದ ಜನರನ್ನು ವರ್ಣನೆ ಮಾಡಬೇಡ್ರಿ. ಇವತ್ತು ನೀವು ನನ್ನ ವರ್ಣನೆ ಮಾಡ್ತೀರ ಅಂದ್ರೆ, ನನ್ನ ಕುದುರಿಸ್ಕೊಂಡು ನನ್ನ ಕಣ್ಣೆದುರಿಗೆ ನೀವು ನನ್ನ ವರ್ಣನೆ ಮಾಡಿದ್ರಿ ಅಂದ್ರೆ, ಮುಂದೆ ಒಂದಲ್ಲ ಒಂದು ಕಾಲಕ್ಕೆ ನನ್ನ ನೀವು ಕೈಯಡ್ತೀರ. ಅಷ್ಟು ನಿಷ್ಠುರವಾದಿಗಳಲ್ಲಿ ವರ್ಣನೆಗೆ ಬಳ್ಳಾಗುವಂತ ಸ್ವಭಾವ ಅಲ್ಲ ಅವ್ರ ಅಂತಃಕರಣ ಶುದ್ಧಿಯನ್ನು ಕಂಡ್ರೆ ಅವರು ಅವ್ರಿಗೆ ಗೌರವ ಕೊಡ್ತಿದ್ರು, ಅಷ್ಟು ಪ್ರೀತಿ ಇದ್ದಿದ್ರು. ಅಂತಹ ಗುರುಗಳು ಯಜಮಾನರ ಶಾಸ್ತ್ರವನ್ನು ಆಂಗ್ಲ ಭಾಷೆಗೆ ತರಬೇಕು ಅನ್ನುವಂಥ ಬಹಳ ದೊಡ್ಡ ಕನಸಿತ್ತವರಿಗೆ ಇದು ಮಾಡಬೇಕಾಗಿದೆ. ನಮ್ಮ ನಿಮ್ಮ ಜವಾಬ್ದಾರಿ ಇದೆ. ಆ ಕಾರ್ಯವನ್ನು ಒಂದೊಂದು ಒಂದೊಂದು ಒಂದೊಂದೇ ಎಲ್ಲವನ್ನೂ ಸದ್ಗುರುನಾಥನ ಕೃಪೆಯಿಂದ ಅದನ್ನು ಮುಂದುವರಿಸ್ತೀವಿ ಹಾಗೆ ಅಂತ ಹೇಳ್ತಾ, ಗುರು ಅನ್ನುವಂಥ ಶಬ್ದನೇ ಅಷ್ಟು ದೊಡ್ಡದು. ಎಲ್ಲರೂ ನಮ್ಮ ಗುರುಗಳ ಬಗ್ಗೆ ಮಾತನಾಡಿದ್ರಿಂದ ಅದು ಒಂದು ರೀತಿಯಲ್ಲಿ ಆನಂದವೇ ನಮಗೆ ತುಂಬಿ. ಗುರುಗಳ ಮಹಾತ್ಮರಂ ನೆನೆಮುದೇ ಘನಮುಕ್ತಿ ಪದಂ ಶಿವಾಭವ. ಗುರು ಸ್ಮರಣೆಯಲ್ಲಿಯೇ ದೈವ ಇರುತ್ತದೆ. ಬರೀ ಶಾಸ್ತ್ರದ ಜೊತೆಗೆ ಶಾಸ್ತ್ರವನ್ನು ಬದುಕಿದವರು ಅವ್ರ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು. ನಾವು ಬರೀ ಸಂದರ್ಭ ಬಂದಾಗ ಪರಮಾತ್ಮ ನೆನಪಾಕ, ಅವರು ಆರೂಢ ಜ್ಯೋತಿ ಅಜ್ಜನನ್ನ ನೆನಪು ಮಾಡಿಕೊಳ್ಳದಿರುವ ಕ್ಷಣನೇ ಇಲ್ಲ. ಶರೀರದ ಇಷ್ಟು ನೋವನ್ನು ಹೆಂಗೆ ಮರಿತೀರಿ ನೀವು ಅಂತ ಕೇಳಿದಾಗ ಬಂದಿದ್ರು ಬಂದದ ಕರ್ಮಕ್ಕನುಗುಣವಾಗಿ ಆಗ್ಯದ. ಆದರೆ ನಮ್ಮ ಅಜ್ಜ ನನಗೆ ಇಂಥ ಶಕ್ತಿ ಕೊಟ್ಟಾರಲ್ಲ, ನಾನು ಬೆಟ್ಟಿರುವಾಗ ಒಂದು ದಿವಸ ನನ್ನ ಗುರುಗಳ ಧ್ಯಾನ ನಾನು ಮಾಡಿದ, ಅಜ್ಜ ಮೊಮ್ಮಗ ನನ್ನನ್ನು ಬೆಳೆದ್ಬಿಟ್ವಿ. ಆದರೆ ಇದು ಹಿಂಗೆ ಆದ ಬಳಿಕ ನಮ್ಮ ಅಜ್ಜನ ಶಕ್ತಿ ಏನನ್ನು ನನಗೆ ಗೊತ್ತಾಗಿದಪ್ಪ, ಅಜ್ಜನ ನೆನಪು ಮಾಡ್ಕೊಂಡು ಬಿಟ್ರೆ ನನ್ನ ಶರೀರದ ನೋವೆಲ್ಲ ನಾಶ ಆಗಿರ್ತದಂತ ಗುರುಗಳು ಹೇಳೋರು. ಅವರು ಯಾವಾಗಲೂ ಗುರುಸ್ಮರಣೆ ಹೊಡೆದರು. ನಾವು ಸಂಕಟ ಬಂದಾಗ ಗುರುಸ್ಮರಣೆ ಹೊಡೆದು ನಿನ್ನೆ ಇದೇ ನಾರದ ಗಡಿ ಹೋಗಿ ಹೋಗೋ ಮುಂದೆ ಅದು ಚನ್ನಬಸವ ಶಿವಗಿಗಳು ನಾಲ್ಕು ಮಹರ್ಷಿಗಳು ತಪಸ್ಸು ಮಾಡಿದ್ದಾಗ ಬೋಟ್ ಬರೋಬ್ಬರಿನ ಹೋದ ಹಳ್ಳಿ ಬರುವ ಒಂದು ಸ್ವಲ್ಪ ಕತ್ಲ ಕತ್ಲಾತು. ಹೋಗೋ ಮುಂದೆ ಅವ್ರು ನೀರ ಹಿಡಿಯೋ ಯಾರು ಬೆಲೆ ಹಾಕಿರಲಿಲ್ಲ. ಅಲ್ಲೊಂದಿದ್ದು ಕಾಣಬಹುದು ನೆಚ್ಚಿಡಿದ್ದು ಬೆಳಕಿನೊಳಗೆ ಕೋರಿಂದ ಬತ್ತಿ ಬಲಿ ದಾಟಿ ಹೋಗಿದ್ವಿ. ಹಳ್ಳಿ ನಾವು ಬರೋದ್ರೊಳಗನ ಅವು ಹತ್ತತ್ತು ಕೋಟಿ ಒಂದೊಂದು ಬಲಿ ಹಾಕಿರ್ತಿದ್ರು. ಅಲ್ಲಿಂದ ಹಳ್ಳಿ ಬರ್ಬೇಕಲ್ಲ ಅವು ಮಸೀದಿನೊಳಗೆ ಅದು ಬಲಿ ಸಿಕ್ಕೊಂಡು ಮಸೀದಿನ ನೋಡೋ ಬಂದು ಬಂದಾಗ್ಬಿಟ್ಟಿದ್ವಿ. ಎಲ್ಲರೂ ಕೂತ್ಕೊಂಡಿದ್ವಿ, ಎಲ್ಲರೂ ಕೂತ್ಕೊಂಡಿದ್ವಿ. ಅದ್ರಾಗ ಅದಕ್ಕಿಂತ ಮೊದಲ ಒಬ್ಬರು ನಮ್ಮ ಬೋಟ್ನೆ ಕೂತವ್ರು ಫೋನ್ ಹಚ್ಚಿದ್ರು ಅವ್ರ ಮನೆಗೆ. ಏ ನಾವು ಬೋಟ್ನೆ ಹಂಟಿವಿ ಅಂತ ಭಾಳ ಸಂತೋಷದಿಂದ ಅವ್ರಿಗೆ ಹೇಳಿ ವಿಡಿಯೋ ಕಾಲ್ ಮಾಡಿ ಹೋಗ್ಸಕತ್ತಿದ್ರು. ಅವ್ರು ವಿಡಿಯೋ ಕಾಲ್ ಮಾಡಿ ಹೋಗ್ಸಕತ್ತಾರ, ಬೋಟ್ ಕಾಣ್ತಿರ್ತಿಲ್ಲ ಕಾಣ್ತಿರ್ತಿಲ್ಲ ಅಂತ ಅವ್ರು ತೋರ್ಸಕತ್ತಾರ. ಹಂಗೆ ಅಲ್ಲಿ ಎರಡು ನಿಮಿಷಕ್ಕೆ ಇದು ಬಂದ್ಬಿಡ್ತು. ಬಂದು ಬಿದ್ದ ತಕ್ಷಣ ಅವ್ರ ಮನೆಯಾಗಿ ಹೇಳಕತ್ತಾರ, ಬೋಟ್ನೆ ಕುಟ್ಟಕೊಂಡೋಗ್ಲಿಕ್ಕೆ ಮೊದಲು ದಳ್ಳಿಗೆ ಬಾರಿ ಅಂತ ಅವ್ರು ದಳ್ಳಿಗೆ ಬಾ ಅಂತ ಅವ್ರು ಅವ್ರು ಮತ್ತೆ ಅವ್ರ ಮಗ ಹೇಳ್ಯಾರ ಹಿಂಗೆ ಸಿಕ್ಕೊಂಡನ ಕಾಣಿಸ್ತಿದ್ದು ಬೋಟ್ನ್ಯಾಗ. ಅವ್ರು ಇಂಗ್ಲೆಂಡಿನಾಗಿಂದ ಅವ್ರ ಮಗ ವಿಡಿಯೋ ಕಾಲ್ ಮಾಡ್ಯಾರ. ಅವ್ನು ನೋಡಕತ್ತಾನ ಸುಮ್ಮನೆ ನಾನು ಹೇಳ್ತಾನೆ ಅಪ್ಪವ್ರು ಆರಾಮದೇ ಆರಾಮದೇ. ಅವ್ನ ಲಕ್ಷ್ಯ ಏನೈತಂದ್ರೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಯಾರೆ ದಂಡಿ ಕರ್ಕೊಂಡು ಬರ್ತಾರಲ್ಲ ಅಂತ ಅವ್ನು ಚಿಂತೆ. ಒಮ್ಮೆ ಬೋಟ್ನ ಕೂತ್ಕೊಂಡ್ರೆ ಅವಾಗ ಎಲ್ಲರೂ ಇಷ್ಟು ಶಾಂತ ಕೂತ್ಕೊಂಡಿದ್ರಲ್ಲ, ಸುತ್ತಲೂ ಯಾರೂ ಇಲ್ಲ, ನಟ್ಟು ನಡುವ ನದಿ ಒಳಗೆ ಇರೋವ್ರು 10-15 ಜನ, ಒಬ್ಬರಿಗೆ ಮಾತಿಲ್ಲ ಏನಿಲ್ಲ, ಎಲ್ಲರ ಲಕ್ಷ್ಯ ಏನೈತೆ ಅಂದ್ರೆ ಪರಮಾತ್ಮನ ಕಡೆಗೆ. ಅವಾಗ ನನಗೆ ವಚ್ಚ ನೆನಪು ಬಂತು, ಕಳ್ಳ ಗಂಜಿ ಕಾಡ ಹೊಕ್ಕರೆ ಹುಲಿ ದೀಪದೆ ಬಿಡದೇನಯ್ಯ, ಹುಲಿ ಗಂಜಿ ಹುತ್ತ ಹೊಕ್ಕರೆ ಸರ್ಪ ಕಚ್ಚದೆ ಬಿಡದೇನಯ್ಯ, ಕಾಲ ಗಂಜಿ ಭಕ್ತನಾದರೆ ಕರ್ಮ ತಿಂಬಡೆ ಬಿಡದೇನಯ್ಯ. ನಮ್ದು ಕರ್ಮದೊಳಗೆ ಇದೇ ಹೋಗೋದಿತ್ತು ಅಂದ್ರೆ ನಾವು ಹೆದರಿ ಭಕ್ತರಾದ್ರೆ ಪರಮಾತ್ಮನ ಚಂಗಿಲ್ಲ. ಹುಲಿಗೆ ಹೆದರಿ ನಾವು ಹುತ್ತ ಹೊಕ್ಕರ ಹುದ್ದದೊಳಗಿಂದ ಹಾವು ಪಡೆದು ಸಾಯ್ಬೇಕಾಗ್ತದ. ಕರ್ಮ ಇತ್ತು ಅಂದ್ರೆ ಯಾಕೆ ಬಿಡಂಗಿಲ್ಲಪ್ಪ, ಕಾಲಕ್ಕೆ ಹೆದರಿ ನೀವು ಭಕ್ತರಾಗಬೇಕಾಡ, ಚನ್ನಬಸವನನ್ನು ಧ್ಯಾನ ಮಾಡಿ ಅವ್ರು ಹೆಂಗೆ ತಾಕಸ್ತಾನೆ ತಾಕಸ್ತಾನಂತ ಮನಸ್ಸಿನಾಗ ಅನ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಒಂದು ಬಲಿ ಬಿಚ್ಚಿದ್ರು ಅವ್ರು, ಮತ್ತೆ ಮುಂದಕ್ಕೆ ಬಂದ್ವಿ ಮತ್ತೊಂದು ಬಲಿಯೊಳಗೆ ಸಿಕ್ತಿ. ಹಿಂದೆ ಬರೋದ್ರೊಳಗನೆ ನಾಲ್ಕು ಸರಿ ಅಲ್ಲೇ ಬಂದ, ಮೂರನ್ನ ನಾಲ್ಕು ಸರಿ. ಏನೇ ಆದರೂ ಅವ್ರಿಗೊಂದು ಧೈರ್ಯ ಇತ್ತು. ಸಿದ್ಧಾರೂಢ ಅಚ್ಚನ ಸೇವಾ ಬಂದಿದ್ದೀವಿ, ಆರೂಢ ಜ್ಯೋತಿ ಅಚ್ಚನ ಸೇವಾ ಬಂದಿದ್ದೀವಿ. ಕತ್ತಲಾದರೂ ಸಹಿತ ಯಾರಿಗೂ ಏನೂ ಆಗಲಾರ್ದಂಗೆ ಅಷ್ಟು ಸಮಯ ಅಲ್ಲಿ ನಾವು ಇರಬೇಕಿತ್ತು ಅಂತ ಕಾಣಿಸ್ತದೆ. ಆಮೇಲೆ ಅಜ್ಜ ರಾಮನ ಬಲ ನದಿ ದಂಡಿಗೆ ಬಂದು ಬೆಳೀತ ಅಂದರೆ ಪ್ರಸಂಗ ಬಂದರೆ ನಾವು ಭಕ್ತರಾಗಿ, ಕಷ್ಟ ಆಪತ್ತು ಬಂತು ಅಂದರೆ ಪರಮಾತ್ಮನ ನೆನಪಾಗ್ತದೆ. ಆದರೆ ಆಪತ್ತು ಇಲ್ಲದೇ ವಿಪತ್ತುಗಳು ಬಂದಾಗ ಮಾತ್ರ ನಡೆಯದೇ, ಆಪತ್ತು ವಿಪತ್ತುಗಳು ಇಲ್ಲದಾಗಲೇ ಪರಮಾತ್ಮನೇ ಸಂಪತ್ತು ಅಂತ ಅವ್ರು ಹೇಳಿದ್ರಲ್ಲ, ಆ ಗುರುವಿನಲ್ಲೇ ಸಂಪತ್ತು ಮಾಡಿಕೊಂಡವರು ನಮ್ಮ ಗುರುಗಳು ಅನ್ನುವಂಥದ್ದು ತಾವೆಲ್ಲರೂ. ಅಂತಹ ಗುರುಗಳ ಸ್ಮರಣೆಯೊಳಗೆ ಇದ್ದೀರಿ, ತಾವೆಲ್ಲರೂ ನಮ್ಮ ಗುರುಗಳನ್ನು ನೋಡಿದವರು, ದರ್ಶನ ಮಾಡಿದವರು, ಅದೆಂಥ ತೇಜ.
ಅವರ ಕಣ್ಣುಗಳಲ್ಲಿ ಅಂತರ ಕಾಂತಿ, ವಿಶಾಲವಾದ ಹಣಿ, ತೀಡಿದಂತಹ ಅವ್ರ ಮೂಗಿನಾಗ ಒಂದು ಸಣ್ಣ ಕರೀತು ಅಂತ ಹೇಳ್ತಿದ್ರು. ಎಷ್ಟು ಚಲೋ ಮೂಗಿತ್ತು ನಂದು, ಆಪರೇಷನ್ ಮಾಡೋ ಮೂಲಕ ಡಾಕ್ಟರ್ ಬೆನ್ ಮ್ಯಾಲ ಮಾಡೋ ಸಲುವಾಗಿ ಅದು ಸ್ಟ್ರೆಚರಿಗೆ ಅದು ಮೂಗು ಹಚ್ಚಿ ಮ್ಯಾಲ ತಲೆ ಕುಂಡಿಸ್ಬಿಟ್ಟಾರ ಅಂತ ಬೈತಿದ್ದೆ ಡಾಕ್ಟರ್. ಅವ್ರ ಬಣ್ಣನೇ ಬಣ್ಣ, ಎಂಥ ಎತ್ತರ ಜಡ ಸ್ನಾನ ಮಾಡಿ ಕೇಶಗಳನ್ನು ವೈಮಾನಿಗೆ ಹಾಕೊಂಡು ಬಂದ್ಬಿಟ್ರೆ ಬೆಳಗಿನ ಸಮಯದಲ್ಲೇ ಭಸ್ಮಧಾರಿಯಾಗಿ ಹರಡಿದ ಕೇಶದಲ್ಲಿ ಗುರುಗಳು ಕೂತಿದ್ರು ಕಾಟ್ಮೇಲೆ ಅಂದರೆ ಸಾಕ್ಷಾತ್ ಶಿವನನ್ನೇ ಕೈಲಾಸದಿಂದ ಬಂದು ಕೂತಾನೆ ಅನ್ನುವಂಥ ಬ್ರಹ್ಮ ತೇಜದ ಮಹಾನ್ ಯೋಗಿಗಳಾಗಿದ್ದವು. ಅವ್ರ ಬಗ್ಗೆ ನಾವು ಎಷ್ಟು ವರ್ಣಿಸಿದ್ರು ಕಡಿಮೆಯೇ. ಅಂತಹ ಸದ್ಗುರುನಾಥನನ್ನು ನೋಡಿದ ನಾವು ನೀವರೇ ಧನ್ಯ ಜೀವಿಗಳು ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮ ಬಹಳ ಸುಂದರ, ಬಹಳ ಆನಂದ. ನನ್ನ ಗುರುಗಳ ಬಗ್ಗೆ ನೆನಪು ಮಾಡಿಕೊಳ್ಳೋದಕ್ಕೆ ಇದೊಂದು ಭವ್ಯವಾಗಿರುವಂಥ ವೇದಿಕೆ ಆಯಿತು. ಅಂತಹ ಗುರುಗಳು ದೇವಿದ್ರಕ್ಕನ ಮೇಲೆ ಬಹಳ ಪ್ರೀತಿದ್ರು, ಅವರ ಸ್ಥಿತಿ ಬಗ್ಗೆ ಬಹಳ ಪ್ರೀತಿದ್ದವರು. ಎಷ್ಟೆಲ್ಲ ಇದ್ದರೂ ಸಹಿತ ಏನು ಬ್ರಹ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾರ, ಹಂಗೆ ಬದುಕು ಪ್ರಯತ್ನ ಮಾಡ್ತಾರಲ್ಲ ಅಂತ ಆ ಸ್ಥಿತಿ ಬಗ್ಗೆ ಅವರಿಗಿದ್ದಂಥ ಗೌರವ ಬಹಳ ದೊಡ್ಡದು. ನಮಗಾದರೂ ಸಹಿತ ಅವ್ರ ಬಗ್ಗೆ ಪ್ರೀತಿ ಒಲವು ಏನಂದರೆ ನಮ್ಮ ಗುರುಗಳಿಗೂ ಎಷ್ಟು ಆರಾಧಿಸ್ತಿದ್ರು, ಎಷ್ಟು ಇವ್ರ ಬಗ್ಗೆ ಪ್ರೀತಿ ಅಂತಃಕರಣ ಇದ್ರು ಅಂದ ಬಳಿಕ ನಾವೆಂಥ ಪ್ರೀತಿ ಅಂತಃಕರಣ ಅವ್ರ ಜೊತೆಗೆ ಇರಬೇಕು. ಪ್ರೀತಿ ಅಂತಃಕರಣದ ಜೊತೆಗೆ ಅವ್ರ ಮೇಲೆ ನಮಗೊಂದು ಅವ್ಯಕ್ತವಾಗಿರುವಂಥ ಭಕ್ತಿಯದೇ. ಈ ಗುರು ಶಿಷ್ಯ ಪರಂಪರೆ ಹೀಗೆ ಮುಂದುವರಿದೆ ಅಂತ ಪ್ರಾರ್ಥನೆ ಮಾಡಿ ಇವತ್ತು ಅಕ್ಕಮಾದೇವಿ ತಾಯಿಯವರು ಅತಿಥಿಗಳ ರೂಪದಲ್ಲಿ ಅವರಿಗೆ ಬರ್ತಾರೆ ಅಂದರೆ ಗೊತ್ತಿರಲಿಲ್ಲ, ನಿಜವಾದ ಅತಿಥಿಗಳಂತಾರ ಕರ್ಮ ಬಂದರೆ ಅವರೆಲ್ಲ ಬೀಗರಾಗ್ತಾರೆ, ಕರ್ಸೋರು ಬಂದರೆ ಬೀಗರಾಗ್ತಾರೆ. ಅತಿಥಿ ಅನ್ನುವಂಥ ಶಬ್ದಕ್ಕೆ ಅತಿಥಿ ಅಂದರೆ ದೇವರು. ನಮ್ಮ ಗುರುಗಳ ಬೀಗಿನ ಭಯ ಭಕ್ತಿ ಶ್ರದ್ಧೆಯ ಕಾರಣವಾಗಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ದಯಮಾಡಿಸಿದ್ದು ನಿಜಕ್ಕೂ ಬಹಳ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಕಲ್ಲೂರಿನ ಮಠಮಾರಿಯ ಎಲ್ಲ ಗೋಚರ ಪವಿತ್ರ ಪಾಲನೆಗಳನ್ನು ವಂದಿಸಿ ನಮ್ಮೆಲ್ಲರನ್ನು ಶಿಕ್ಷಿಸಿದರು. ಅಜ್ಜವ್ರು ಅದ್ರ ಹೇಳಿ ಮರಿ ಮಾಡಿರೋದು ನೀವು ಹೇಳ ನಾನು ಮಾಡ್ತೀನಿ. ಅಪ್ಪವ್ರು ನಿಮ್ಗೆ ಹೇಳಿದ್ದು ತಂಬಿಗೆ ಬಗ್ಗೆ ಕೊನೆಗೆ ಹೇಳ್ತಾರ ಅಂತ ಗುಟ್ಟು, ಆ ಗುಟ್ಟು ಏನಿಲ್ಲ. ನಮ್ಮಲ್ಲಿ ಬಹಳಷ್ಟು ಪವಿತ್ರ ಕ್ಷೇತ್ರಗಳು ಅದಾವ. ಯಾವುದೇ ಒಂದು ದೇವಾಲಯಗಳ ದೇವಸ್ಥಾನಗಳನ್ನು ಮಾಡಬೇಕಾಗಿತ್ತು ಅಂದರೆ ಆ ಬುನಾದಿಗೆ ನೀವೆಲ್ಲರೂ ಮಹಾತ್ಮರ ಕಳೆದು ಪಾಳು ಪೂಜೆ ಮಾಡ್ತೀರಿ. ಒಂದು ಮನಿ ಪೂಜೆ ಮಾಡಬೇಕಾಗಿತ್ತು, ಬುನಾದಿ ಮಾಡಬೇಕಾಗಿತ್ತು, ಮಹಾತ್ಮರನ್ನು ಕರಿತೀವಿ. ಮಹಾತ್ಮರನ್ನು ಕರೆದ್ರೆ ಅಷ್ಟು ಅದಕ್ಕೆ ಮಹತ್ವ ಇರುತ್ತೆ. ಮನಿ ಹೋಗ್ತೀವಿ, ನೀವ ಕಟ್ಟಿದವು, ನೀವ ಮಾಡಿದವು, ನಿಮ್ದ ರೊಕ್ಕ ಖರ್ಚು ಮಾಡಿದ್ರು ಸಹಿತ ಪಾದ ಯಾರು ಹಾಕಿಸ್ತೀರಿ? ಮಹಾತ್ಮರು. ನಮ್ದೇನು ಅಲ್ಲ, ಇದೆಲ್ಲವೂ ಸದ್ಗುರುಗಳದು ಅನ್ನುವಂಥ ಭಾವ. ಇದೆಲ್ಲವೂ ಸದ್ಗುರುಗಳದು ಅನ್ನುವಂಥ ಭಾವ ಭಕ್ತನಲ್ಲಿ ಯಾವಾಗಲೂ ತುಂಬಿರುವುದು. ಭಾರತದ ಒಂದು ವಿಶೇಷತೆ, ಮನೆಗೆ ಯಾರೋ ಮಹಾತ್ಮರು ಬಂದ್ರಂದ್ರೂ ಒಬ್ಬ ಪ್ರಧಾನಮಂತ್ರಿಗೆ ಮನೆಗೆ ಬಂದಾನ ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ನಿಮ್ಮ ಮನೆಗೆ ಬಂದಿದ್ದ ಅಂದರೆ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀರಿ ನೀವು? ನಿಮ್ಮ ಮನೆ ಹೊರಾಣೆಯಲ್ಲಿ ಇರ್ತದಲ್ಲ ಅಲ್ಲೇ ವ್ಯವಸ್ಥೆ ಮಾಡಿರ್ತೀವಿ ಅಂತ. ಹೇ ಇಲ್ಲ, ಪ್ರಧಾನಮಂತ್ರಿಗಳು ಬಂದಾರ ಭಾಳ ಸಂತೋಷ ಆಗಿ ನಿಮ್ಮ ಮನೆಯ ವಿಶ್ರಾಂತಿ ಕೋಣೆಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿರ್ತೀರಿ ಅಂತ. ಇನ್ನೂ ನೀವು ಭಾಳ ಪ್ರೀತಿ ಅದಿರಂದ್ರೆ ಅಡಿಗೆ ಮನೆಯವರೆಗೂ ಸುತ್ತಾಡೋರಿಗೆಲ್ಲ ತೋರಿಸ್ತೀವಿ, ಬರೀ 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 ಅಂತ ತೋರಿಸ್ತೀವಿ. ಆದರೆ ಒಬ್ಬ ಮಹಾತ್ಮ ಬಂದ ಅಂದ್ರೆ ಅವನ್ನ ನೀವು ಕರ್ಕೊಂಡು ಹೋಗೋದು ಏನಿಗೆ ಅಂದ್ರೆ ನಿಮ್ಮ ಮನೆಯ ದೇವರ ಮನೆಯಲ್ಲಿರ್ತದಲ್ಲ ಆ ದೇವರ ಮನೆಯ ಕರ್ಕೊಂಡು ಹೋಗ್ತೀವಿ. ಪ್ರಧಾನಮಂತ್ರಿಯನ್ನು ಕರೆದುಕೊಂಡು ಹೋಗದೇ ಇರುವಂತಹ ಸ್ಥಳಕ್ಕೆ ಒಬ್ಬ ಮಹಾತ್ಮನನ್ನು ನೀವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಭಾರತದ ಸಂಸ್ಕೃತಿ. ಪ್ರಧಾನಿ ಬರ್ತಾನ ಹೋಗ್ತಾನ, ಆದ್ರೆ ಮಹಾತ್ಮ ಸಾವು ಕೇಳು ಇಲ್ಲದೆ ಇರುವಂತಹ ಬ್ರಹ್ಮಜ್ಞಾನ ಮಾಡಿಕೊಡ್ತಾನ, ಅವ ಮಾತ್ರ ಈ ಪೂಜಾ ಕವನಿಗೆ ಅರ್ಹ ಅನ್ನುವಂಥದ್ದನ್ನು ಇಡೀ ದೇಶದ ತುಂಬ ಸಂಸ್ಕೃತಿ ಅದು. ಅಂತ ಮಹಾತ್ಮರ ಮಂದಿರವನ್ನು ಕಟ್ಟಬೇಕಾಗಿತ್ತು ಅಂದರೆ ಹೇಗೆ ರಾಮ ಜನ್ಮಭೂಮಿಗೆ ಎಲ್ಲ ಕಡೆಯಿಂದಲೂ ಇಟ್ಟಿಗೆಗಳನ್ನು ತರಿಸುವಂತಹ ಜೊತೆಗೆ ಮಣ್ಣನ್ನು ಸ್ವೀಕಾರ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದಲ್ಲ. ಹಾಗೆ ನಾವು ಹುಬ್ಬಳ್ಳಿ ಶಾಂತಾಶ್ರಮದ ಗುರುಗಳ ಸಮಾಧಿ ಮಂದಿರವನ್ನು ಏನು ನಿರ್ಮಾಣ ಮಾಡ್ತಾ ಇದ್ದೀವಿ,
ಆ ನಿರ್ಮಾಣ ಮಾಡುವಂತ ಕಾಲಕ್ಕೆ ಅಖಂಡ ಭೂಸ್ಪರ್ಶ ಸ್ತಂಭ ಅಂದ್ರೆ ಒಂದೇ ಕಲ್ಲು ಏಕ ಸಿಲೆಯು ಇರುವಂತದ್ದು ಅದು ಗ್ರಾನೈಟ್ ರೆಡ್ ಚಿಲಿ ರೆಡ್ ಚಿಲಿ ಆ ಬಣ್ಣದ್ದು ಒಂದು ಗ್ರಾನೈಟ್ ಅಖಂಡವಾಗಿರುವಂತ ಸಿಲೆಯಲ್ಲಿ ನಿಜಗುಣರ ಪದ್ಯ ಭಗವದ್ಗೀತಾ ಉಪನಿಷತ್ತು ಆಮೇಲೆ ನಮ್ಮ ಗುರುಗಳ ಪ್ರೀತಿಯ ಶ್ರೀ ರುದ್ರಾಧ್ಯಾಯ ಅದರೊಳಗೆ ಕೆತ್ತಿಸಿ ಆ ಕಲ್ಲನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಅದರ ಕೆಳಗೆ ಎಲ್ಲ ಪವಿತ್ರ ಮಣ್ಣನ್ನು ನಾವು ಹಾಕಬೇಕು. ಗಂಗಾ ಯಮುನಾ ಸರಸ್ವತಿಯ ನದಿಗಳ ದಂಡಿಯೊಳಗಿರುವ ಮಣ್ಣನ್ನು ತರೋದು ಒಂದು. ಆ ಮಣ್ಣಿನ ಜೊತೆಗೆ ಹೇಗಾದರೂ ನಾವು 150 ಹಳ್ಳಿಗಳಿಗೆ ಯಾತ್ರಾ ಹೊರಟೀವಿ, ನಮ್ಮ ಗುರುಗಳ ಎಲ್ಲ ಹಳ್ಳಿಗಳಲ್ಲಿ ಪಾದ ಹಾಕ್ಯಾರ, ಆ ಪಾದ ಸ್ಪರ್ಶದಿಂದ ಅನೇಕ ದೇಗುಲಗಳು ಅಲ್ಲಿ ಅದಾವ. ಆ ಎಲ್ಲ ದೇಗುಲಗಳ ಪವಿತ್ರವಾಗಿರುವಂತಹ ಮಣ್ಣನ್ನು ತಂದು ನಮ್ಮ ಗುರುಗಳ ಸಮಾಧಿ ಮಂದಿರವನ್ನು ನಿರ್ಮಾಣ ಮಾಡಿದರೆ ಎಲ್ಲೆಲ್ಲಿ ಹೋಗಿದ್ವಿ ಅವರೆಲ್ಲರೂ ಮಕ್ಕಳ ರೂಪದಲ್ಲಿ ಆ ಮಣ್ಣನ್ನು ನಮಗೆ ನೀಡಿದರೆ ಅದು ತವರು ಮಣಿ ಅನ್ನುವಂಥ ಶಾಂತಾಶ್ರಮದಲ್ಲಿ ಇತ್ತು ಅಂದರೆ ತಾಯಿ ಮಕ್ಕಳ ಸಂಬಂಧ ಮತ್ತೆ ಬೆಳೀತದೆ ಅನ್ನುವಂಥ ಕಾರಣಕ್ಕಾಗಿ ಈ ಪವಿತ್ರ ಮಣ್ಣನ್ನು ನಾವು ಸಂಗ್ರಹ ಮಾಡಿ ನಮ್ಮ ಬದುಕಿಗೆ ಹಣ್ಣು ಕೊಡವರು ಸಿಗ್ತಾರೆ. ಈ ಹಣ್ಣು ನಮ್ಮ ಕೈಗದ ಹಣ್ಣು ಕೊಡವರು ಸಿಗ್ತಾರೆ, ಆದರೆ ಮನುಷ್ಯನ ಬದುಕಿಗೆ ಕೊನೆಯದಾಗಿರುವಂಥ ಮಣ್ಣು ಅನ್ನುವಂಥ ಬೇರೆ ಇದಲ್ಲ, ಅದು ಪುಣ್ಯವಂತರಿಗೆ ಮಾತ್ರ ಸಿಗುವಂಥದ್ದು. ಮಣ್ಣು ಕೊಡಬೇಕಾಗಿತ್ತಂದ್ರೆ ಭಾಗ್ಯಶಾಲಿಗಳಿಗೆ ಮಾತ್ರ ಸಿಗ್ತದೆ. ಅಂಥ ಮಣ್ಣನ್ನು ನೀವು ಸಂಗ್ರಹ ಮಾಡುವುದರ ಜೊತೆಗೆ ನಮಗೆ ಅರಿವಿನ ಕಣ್ಣು ಕೊಟ್ಟಂತಹ ಗುರುವಿನ ಪವಿತ್ರ ಸ್ಥಾನಕ್ಕೆ ನಮ್ಮಲ್ಲಿಂದ ನಾವು ಮಣ್ಣನ್ನು ಕಳಿಸ್ತದೆ ಅದು ಸುಂದರ ಭಾಗ್ಯ, ಅದು ಮತ್ತೊಂದಿಲ್ಲ. ಅಂತಹ ಪವಿತ್ರವಾದಂಥ ಮೃತ್ತಿಕೆಯನ್ನು ಇದರೊಳಗೆ ಸಂಗ್ರಹ ಮಾಡಿ ತಾವೆಲ್ಲರೂ ಹೆಚ್ಚುದಿಂದ ಉತ್ತರವಾಗಿ 29 ಬರ್ಬೋದು. March 28 ವಸ್ತಿಗೆ ಹೋಗೋದಕ್ಕೆ ಸಾಧ್ಯ ಆದರೆ ಊರಿನ ಪ್ರಮುಖ ಹಿರಿಯರು 28 ತಾವೆಲ್ಲ ವಾಸ್ತವಕ್ಕೆ ಬರ್ರಿ. ಸಾಯಂಕಾಲ ಬಂದಿದ್ದರೆ ಅಪ್ಪಮೂರ್ತಿ ಅಲ್ಲಿಗೆ ಬಂದಿರ್ತದೆ, ಅವತ್ತು ಅಖಂಡ ಭಜನೆ ಇರ್ತದೆ, ರಾತ್ರಿಯೆಲ್ಲ ಬಿಜಾಪುರದ ಮಠದಲ್ಲಿ ಶಿವನಾಮ ಸ್ಮರಣೆ ಇರ್ತದೆ. ಅದನ್ನು ಮುಗಿದು ಮಾರನೇ ದಿವಸ 29 ಗುರುಗಳ ಏನು ಅವ್ರದ್ದು ವಿಶ್ರಾಂತಿ ಧಾಮ ರೂಮ್ ಕರ್ಗೋನ್ ಹೋದ ತಕ್ಷಣ ಬಹಳ ಬಡ ಬಡ ಕರ ತೆಗೆದ ತಕ್ಷಣ ನಮಗಂದ್ರೂ ಎದ್ದು ಓಡಿಸಿದಾಗ ಆಗ್ತಿತ್ತು. ಯಾತ್ರೆಗೆ ಬರಬೇಕಪ್ಪ ಯಾಕಂದ್ರೆ ಯಾವಾಗಲೂ ವಿಷ್ಣುವಿನ ಅವತಾರ ರೂಪದಲ್ಲಿ ಆ ರೂಮಿನೊಳಗೆ ಅವ್ರ ಕಾಟ್ ಸಾಲ್ತಿದ್ದಿಲ್ಲ ಅಷ್ಟೂದ್ದ ಸುಮ್ಮನೆ ತೆಗೆದು ಬಿಟ್ಕೊಂಡು ಹಿಂದೆ ಮಕ್ಕೊಂಡಿರ್ತಿದ್ರು ಅಂತ ಕಾಟ್ ಒಳಗೆ ಕಾಲು ಒಳಗೆ ಇರ್ತಿದ್ರು. ಅಷ್ಟು ಉದ್ದನೆಯ ಶರೀರ ವಿಷ್ಣುವಿನೇ ಕಾಟನ್ ಹಾವಿನ ರೂಪದಲ್ಲಿ ಮಾಡಿಕೊಂಡು ಎಷ್ಟೋದು ತಾಕತ್ತು ಅಂತ ಕೇಳಿದರೆ ಬೆಡ್ಸೂರು ಆಪರೇಷನ್ ಆಗಿತ್ತಂತ ಬೆನ್ನಿ ಡಾಕ್ಟರ್ ಹೇಳಿದ್ರು. ಒಂದೇ ಸಲ ಆಗ್ಯದ ಸುಂಜಿಯಿಂದ ಅದು ಬಂದು ಏನೋ ಸರಿ ಮಾಡಿದ್ರಂತೆ. ಆವಾಗ ಅದು ಸ್ವಲ್ಪ ಇವರು ಅತ್ತಾಗಿದ್ದ ಓಡಾಟ ಗಿಡಾಟ ಹೆಚ್ಚು ಮಾಡಿದ್ದಾರೆ ಅವೆಲ್ಲ ಬಲಿಗೆ ಬಿಚ್ಚಿಬಿಟ್ಟಿದ್ದು. ಒಂದು ಸರಿ ಬಲಿಗೆ ಬಿಚ್ಚಿದ್ದು ಎರಡನೇ ಸರಿ ಆಪರೇಷನ್ ಮಾಡುವಾಗ ಡಾಕ್ಟರ್ ಹೇಳಿದ್ರು ಈಗ ನಾವು ಚರ್ಮವನ್ನು ಎಷ್ಟು ಹಿಗ್ಗಿಸಿ ಹಾಕೋದಕ್ಕೆ ಸಾಧ್ಯ ಅದ ಅಷ್ಟು ಹಿಗ್ಗಿಸಿ ಈಗ ಹೊಲಿಗೆ ಹಾಕೀವಿ. ಈ ಹೊಲಿಗೆ ಏನಾರ ಬಿಚ್ಚಿತ್ತು ಅಂದ್ರೆ ಇನ್ನು ಮುಂದೆ ಮತ್ತೆ ಆಪರೇಷನ್ ಮಾಡಕ್ ಬರಂಗಿಲ್ಲ. ನಿಮ್ಮ ಬೆನ್ನಿನ ಹೊಲಿ ಆಪರೇಷನ್ ಇದು ಇಷ್ಟು ನೀವು ಜೋಪಾನ ಮಾಡ್ಬೇಕಲ್ಲ. ಒಂದು ಸ್ವಲ್ಪ ಸಹಿತ ಬೆನ್ನನ್ನು ನೀವು ಹಾಸಿ ಹಚ್ಚಬಾರದು 21 ಅಂತ ಹೇಳಿದ್ರು. 21 ಬೆನ್ನನ್ನು ಹಾಸಿ ಹಚ್ಚಲಾರ್ದಂಗ ಒಂದೇ ಕಡೆಗೆ ಬಲಭುಜವನ್ನು ಮೇಲ ಮಾಡಿ ವಿಷ್ಣು ಹೆಂಗೆ ಮಲ್ಕೊಂಡಿರ್ತಾನಲ್ಲ ಹಾವಿನ ಮೇಲೆ ಹಂಗೆ 21 ಬೆನ್ನನ್ನು ಹೊಳ್ಳಿ ಭೂಮಿ ಹಚ್ಚಲಾರ್ದಂಗ ಒಂದೇ ಕಡೆಗೆ ಮಕ್ಕೊಂಡು ಅಷ್ಟೇ ಶಾಂತ ಚಿತ್ತತೆಯಿಂದ ಬದುಕಿದಂಥವ್ರು ಅಂದರೆ ನಮ್ಮ ಗುರುಗಳು ಹಾಸಿಗೆಯಲ್ಲಿ ಮಕ್ಕೊಂಡಿದ್ರು ಅಂತ ಅವ್ರ ಮುಖ ನೋಡಿದ್ರೆ ಯಾರಿಗೂ ಅನ್ಸಂಗಿಲ್ಲ. 2 ನಾವು ತೆಲುಗು ಬಂದು ಮಕ್ಕೊಂಡ್ರೆ ನಮ್ಮ ಮುಖ ನೋಡಬೇಕಾಗಿ ಆದರೆ ಅವ್ರ ಮುಖದ ಮೇಲೆ ಬ್ರಹ್ಮತೇಜ ಯಾವ ಕಡೆಗೂ ಬರುತ್ತಿರಲಿಲ್ಲ. ಕಾರಣ ಅಂದರೆ ಅವ್ರ ಶರೀರದೊಳಗೆ ಸುಮ್ಮನೆ ಇರುತ್ತಿದ್ರು, ಅವರು ಪರಮಾತ್ಮ ಅಷ್ಟರವೇ ಹೆಚ್ಚಿರ್ತಿದ್ರು. ಅಂಥ ಗುರುಗಳು ಅವರು ತಮ್ಮದೇನಿತ್ತು ಗುರುಗಳ ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪ ಇತ್ತಲ್ಲ ಅಂತಹ ಬ್ರಹ್ಮಜ್ಞಾನಿಗಳು ಅವರ ಸಮಾಧಿಯು ಅದು ಹುಬ್ಬಳ್ಳಿ ಶಾಂತಾಶ್ರಮದಲ್ಲಿ ಇದೆ. ಅದೆರಡನ್ನೂ ಕೂಡಿ ನಾವು ಈ ಎಲ್ಲ ಪವಿತ್ರವಾದಂಥ ಮಣ್ಣನ್ನಾಗಿ ತಗೊಂಡು ಸಂಗ್ರಹ ಮಾಡಿ ಆ ದೇಗುಲದ ನಿರ್ಮಾಣವನ್ನು ಮಾಡ್ತೀವಿ ಅಂತೇಳಿ ಆ ಕೆಲಸಕ್ಕೆ ತಾವೆಲ್ಲರೂ 28 ಬಿಜಾಪುರ ವಾಸ್ತವಕ್ಕೆ ಬರೀ ಅಖಂಡ ಭಜನೆಗಳಲ್ಲಿ ಭಾಗಿಯಾಗಿ 29 ಗುರುಗಳ ಆ ಭೂಮಿನೊಳಗನೆ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀವಿ. ಅಲ್ಲಿ ಅದರ ದರ್ಶನ ಮಾಡಿಕೊಂಡು ಮತ್ತೆ ಪ್ರಸಾದ ಸ್ವೀಕಾರ ಮಾಡಿ ತಾವು ಗುರುವಿನಂತೆಯನ್ನು ಮಾತಾಡಿಸಿದ್ದೇಳಿ ಎಲ್ಲ ದೇಗುಲಗಳು ಯಾರೋ ಇಬ್ಬರು ಮೂರು ಜನ ಜವಾಬ್ದಾರಿ ತಗೊಂಡ್ರೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಒಂದು ಮುಟಿಗೆ ಅಥವಾ ಒಂದು ಭವಿಷ್ಯ ಮಣ್ಣನ್ನು ತಂದು ಇದರೊಳಗೆ ಸಂಗ್ರಹ ಮಾಡಿ
ವಿಶೇಷವಾಗಿ ಶಕ್ತಿ ನಗರದ ಎಲ್ಲ ದೇವಾಲಯಗಳು ಎಲ್ಲೆಲ್ಲಿ ಸಿಗ್ತಾವೆ ಕೆಲವೊಂದು ದೇವಾಲಯಗಳು ಈಗ ಗ್ರಾನೈಟ್ ಮಾರ್ಬಲ್ ಮಾಡಿ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತ ಅಂತಕ್ಕೆ ಸಿಗಲಿಲ್ಲ ಅಂದ ತಕ್ಷಣ ಮತ್ತೆ ಎಲ್ಲರೂ ಹೋಗಿ ಗರ್ಭಗುಡೆ ಕಲಗಿದೆ ಎದ್ದಿರು ಅಪ್ಪ ಅವ್ರು ಹೇಳಿದ್ರು ಬಿಡೋದ ಬೇಡ ಅಂತ ಹೇಳಿ ಹಾಗೇನಿಲ್ಲ ಎಲ್ಲಿ ಸಿಗೋಕೆ ಅವಕಾಶ ಸಾಧ್ಯ ಅದ ಅಲ್ಲಿ ಇಲ್ಲ ಅಂದರೆ ಆ ದೇಗುಲದ ಒಂದಿಷ್ಟು ನೀವು ಸಣ್ಣದು ಧೂಳು ತಂದೆ ಹಾಕಿದ್ರು ಸಾಕಾದಕ್ಕಿಂತಲೂ ಪವಿತ್ರವಾದದ್ದು ಮತ್ತೆ ವಿಭೂತಿ ಇರ್ತದೆ ಅಥವಾ ಆಧಾರ ಇರ್ತದೆ ಅಂಗಾರ ಅಂತ ಮಾಡಿರ್ತಾರೆ ಅಂಗಾರ ತಗೊಂಡ್ರೆ ವಿಭೂತಿ ತಗೊಂಡ್ರೆ ಏನಾದರೂ ಒಟ್ಟು ಆ ದೇಗುಲದಿಂದ ನೀವು ಇದರೊಳಗೆ ಸಂಗ್ರಹ ಮಾಡಿಕೊಂಡು ಮಣ್ಣು ಸಿಕ್ತಂದ್ರೆ ಬಹಳ ಪವಿತ್ರ ಆಧಾರ ಅಂತೂ ಇದ್ದೇ ಇರ್ತದೆ ಆಧಾರವನ್ನಾದರೂ ತಿಳ್ಕೊಂಡು ತಾವು ಆ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಂಪೂರ್ಣ ಆಶೀರ್ವಾದವನ್ನು ಮಾಡಿ ಅಂತ ಪ್ರಾರ್ಥಿಸಿ ಜಯ ಮಂಗಳಂ ಜಯ ಪಾರ್ವತೇ ಶುಭಹರ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜಿಗೆ ಶಿವಪುತ್ರ ಸ್ವಾಮಿ ಮಹಾರಾಜಿಗೆ ಅಭಿನವ ಶಿವಪುತ್ರ ಸ್ವಾಮಿ ಮಹಾರಾಜಿಗೆ ಸಕಲ ಸಾಧು ಸಂತ ಮಹಾರಾಜಿಗೆ ಜಯ ಮಂಗಳಂ ಜಯ ನಮಃ ಪಾರ್ವತೇ ಪತೇ ಶುಭಹರ ಮಹಾದೇವ ವೇದಿಕೆಯ ಮೇಲೆ ಆಸೀನರಾಗಿರುವ ಪೂಜ್ಯಶ್ರೀ ಪೂಜ್ಯರಲ್ಲಿ ಮನವಿ. ಈಗ ಶಾಲು ಮತ್ತು ಹೂವಿನಾರ ಗೌರವಾರ್ಪಣೆ ಇದೆ. ಯಾರು ಹೂವಿನಾರ ಮತ್ತು ಶಾಲನ್ನು ತೆಗೆಯಬಾರದು, ಮಂಗಳ ಆಗೋವರೆಗೂ ಯಾರು ಎದ್ದೇಳಬಾರದು. ಅದಾದ ನಂತರ ಪ್ರಸಾದ ವ್ಯವಸ್ಥೆ ಇದೆ, ದಯವಿಟ್ಟು ಯಾರು ಪ್ರಸಾದ ಸ್ವೀಕಾರ ಮಾಡಲು ಹೋಗಬಾರ್ದು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ